ओम शांति। मुरली का तारीख है 9/10/2019। मुरली दिनांक 9/10/2019। मीठे बच्चे, बाप तुम्हें जो नॉलेज पढ़ाते हैं, इसमें रिद्धि सिद्धि की बात नहीं, पढ़ाई में कोई चू मंत्र से काम नहीं चलता है। ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಈಗ ನಿಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಓದಿಸುತ್ತಿದ್ದಾರೋ ಅದರಲ್ಲಿ ರಿದ್ಧಿ ಸಿದ್ಧಿಯ ಮಾತಿಲ್ಲ. ಶಿಕ್ಷಣದಲ್ಲಿ ಯಾವುದೇ ಪ್ರಕಾರದ ಚೂ ಮಂತ್ರ ಕೆಲಸವನ್ನು ಮಾಡುವುದಿಲ್ಲ. ಶಿಕ್ಷಣದಲ್ಲಿ ಮಂತ್ರ ಕೆಲಸವನ್ನು ಮಾಡುವುದಿಲ್ಲ. ಪ್ರಶ್ನ, ದೇವತಾಂಕು ಅಕಲ್ಮಂದ್ ಕಹೆಂಗೆ, ಮನುಷ್ಯಂಕೋ ನಹಿ ಕ್ಯೂ? ಪ್ರಶ್ನೆ, ದೇವತೆಗಳಿಗೆ ಬುದ್ಧಿವಂತರು ಎಂದು ಕರೆಯುತ್ತೇವೆ, ಮನುಷ್ಯರಿಗೆ ಬುದ್ಧಿವಂತರು ಎಂದು ಕರೆಯುವುದಿಲ್ಲ, ಏಕೆ? ಉತ್ತರ, ಕ್ಯೂಂಕಿ ದೇವತಾಯೇ ಹೇ ಸರ್ವಗುಣ ಸಂಪನ್, ಅವ್ರ ಮನುಷ್ಯೋ ಮೇ ಕೋಯಿ ಬಿ ಗುಣ್ ನಯಿ ಹೇ. ಉತ್ತರ, ಏಕೆಂದರೆ ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದಾರೆ, ಮನುಷ್ಯರಲ್ಲಿ ಯಾವ ಗುಣವೂ ಇಲ್ಲ. ದೇವತಾಯೇ ಅಕಲ್ಮಂದ ಹೇ ತಪ್ತೋ ಮನುಷ್ಯ ಉನ್ಕಿ ಪೂಜಾ ಕರ್ತೆ ಹೇ. ದೇವತೆಗಳು ಬುದ್ಧಿವಂತರಾಗಿದ್ದಾರೆ, ಆದ್ದರಿಂದ ಮನುಷ್ಯರು ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ. ಉನ್ಕಿ ಬ್ಯಾಟರಿ ಚಾರ್ಜ್ ಹೇ ಇಸಿಲಿಯೇ ಉನ್ನೇ ವರ್ತ್ ಪೌಂಡ್ ಕಹ ಜಾತಾ ಹೇ. ದೇವತೆಗಳ ಬ್ಯಾಟರಿ ಫುಲ್ ಚಾರ್ಜ್ ಆಗಿರುತ್ತದೆ, ಆದ್ದರಿಂದ ಅವರಿಗೆ ಬೆಲೆ ಬಾಳುವಂತವರು, ಅಮೂಲ್ಯರು ಎಂದು ಕರೆಯಲಾಗುತ್ತದೆ. ಜಬ್ ಬ್ಯಾಟರಿ ಡಿಸ್ಚಾರ್ಜ್ ಹೋತಿ ಹೇ ವರ್ತ್ ಪೆನಿ ಬನ್ ಜಾತೆ ಹೇ ತಪ್ ಕಹೆಂಗೆ ಬೇ ಅಕಲ್. ಯಾವಾಗ ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆಯೋ ಆಗ ಒಂದು ಪೈಸೆಗೂ ಬೆಲೆ ಇಲ್ಲದವರು ಆಗಿಬಿಡುತ್ತೇವೆ, ಆಗ ನಮಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ. ಓಂ ಶಾಂತಿ. ಬಾಪ್ನೆ ಬಚ್ಚೊಂಕೋ ಸಂಜಾಯಾ ಹೇ ಕಿ ಯಾ ಪಾಠಶಾಲಾ ಹೇ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಇದು ಪಾಠಶಾಲೆ ಆಗಿದೆ, ಯಾ ಪಡಾಯಿ ಹೇ, ಇದು ಶಿಕ್ಷಣ ಆಗಿದೆ. ಇಸ್ ಪಡಾಯಿ ಸೆ ಯಾ ಪದ ಪ್ರಾಪ್ತ ಹೋತಾ ಹೇ. ಈ ಶಿಕ್ಷಣದ ಮೂಲಕ ನಮಗೆ ಇಂತಹ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ. ಇನ್ಕೋ ಸ್ಕೂಲ್ ವಾ ಯೂನಿವರ್ಸಿಟಿ ಸಮಜ್ನಾ ಚಾಹಿಯೇ. ಇದನ್ನು ನಾವು ಶಾಲೆ ಅಥವಾ ವಿಶ್ವವಿದ್ಯಾಲಯ ಎಂದು ತಿಳಿದುಕೊಳ್ಳಬೇಕು. ಯಹ ದೂರ್ ದೂರ್ ಸೆ ಪಡ್ನೆ ಕೆಲಿಯೆ ಆತೆ ಹೇ. ಈ ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ದೂರ ದೂರದಿಂದ ಬರುತ್ತಾರೆ. ಕ್ಯಾ ಪಡ್ನೆ ಆತೆ ಹೇ, ಯಾವ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಬರುತ್ತಾರೆ? ಯಾ ಏಮ್ ಆಬ್ಜೆಕ್ಟ್ ಬುದ್ಧಿ ಮೇ ಹೇ, ಈ ಗುರಿ ಉದ್ದೇಶ ನಮ್ಮ ಬುದ್ಧಿಯಲ್ಲಿ ಇದೆ. ಹಮ್ ಪಡಾಯಿ ಪಡ್ನೆ ಕೆಲಿಯೇ ಆತೆ ಹೇ, ಪಡಾನೆ ವಾಲೆಕೋ ಟೀಚರ್ ಕಹ ಜಾತಾ ಹೇ. ನಾವೀಗ ಶಿಕ್ಷಣವನ್ನು ಓದುವುದಕ್ಕೋಸ್ಕರ ಬಂದಿದ್ದೇವೆ. ಓದಿಸುವವರಿಗೆ ಟೀಚರ್ ಎಂದು ಕರೆಯಲಾಗುತ್ತದೆ. ಭಗವಾನ್ ವಾಚ್ ಹೈ ಬಿ ಗೀತಾ. ಗೀತೆ ಪರಮಾತ್ಮನ ಮಹಾವಾಕ್ಯ ಆಗಿದೆ, ಭಗವಾನ್ ವಾಚ್ ಆಗಿದೆ. ದೂಸ್ರಿ ಕೋಯಿ ಬಾತ್ ನಯಿ ಹೇ, ಗೀತೆಯಲ್ಲಿ ಬೇರೆ ಯಾರ ಮಾತೂ ಇಲ್ಲ. ಗೀತಾ ಪಡಾನೆ ವಾಲೆ ಕಾ ಪುಸ್ತಕ್ ಹೇ, ಪರಂತು ಪುಸ್ತಕ್ ಆದಿ ಕೋಯಿ ಪಡಾತೆ ನಯಿ ಹೇ. ಗೀತೆ ಅನ್ಯರಿಗೆ ಓದಿಸುವಂತಹ ಪುಸ್ತಕ ಆಗಿದೆ, ಆದರೆ ಗೀತಾ ಪುಸ್ತಕದ ಮೂಲಕ ಯಾರಿಗೂ ಶಿಕ್ಷಣವನ್ನು ಓದಿಸುವುದಿಲ್ಲ. ಗೀತಾ ಕೋಯಿ ಹಾತ್ಮೆ ನಯಿ ಹೇ, ಇಲ್ಲಿ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ಹೇಳುತ್ತಿದ್ದಾರೆ, ಆದರೆ ಪರಮಾತ್ಮ ತಂದೆಯ ಕೈಯಲ್ಲಿ ಗೀತೆಯ ಪುಸ್ತಕ ಇಲ್ಲ. ಯಾತೋ ಭಗವಾನ್ ವಾಚ್ ಹೇ, ಇದು ಪರಮಾತ್ಮ ತಂದೆಯ ಮಹಾವಾಕ್ಯ, ಭಗವಾನ್ ವಾಚ್ ಆಗಿದೆ. ಮನುಷ್ಯಕ್ಕೂ ಭಗವಾನ್ ನಹಿ ಕಹ ಜಾತಾ, ಮನುಷ್ಯರಿಗೆ ಭಗವಂತ ಎಂದು ಕರೆಯುವುದಿಲ್ಲ. ಭಗವಾನ್ ಊಂಚ್ತೆ ಊಂಚೆ ಏಕ್, ಭಗವಂತ ಅಂದರೆ ಒಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಮೂಲವತನ್, ಸೂಕ್ಷ್ಮವತನ್, ಸ್ಥೂಲವತನ್, ಯಾ ಹೇ ಸಾರಿ ಯೂನಿವರ್ಸ್.
ಮೂಲವತನ, ಸೂಕ್ಷ್ಮವತನ ಮತ್ತು ಸ್ಥೂಲವತನ, ಈ ರೀತಿ ಇಡೀ ಸೃಷ್ಟಿಯಿದೆ. ಕೇಲ್ಕೊಯಿ ಸೂಕ್ಷ್ಮವತನ್ ವಾ ಮೂಲವತನ್ ಮೇ ನಹಿ ಚಲ್ತಾ ಹೇ, ನಾಟಕ್ ಯಹಾ ಹಿ ಚಲ್ತಾ ಹೇ, ಆಟ ಸೂಕ್ಷ್ಮವತನದಲ್ಲೂ ನಡೆಯುವುದಿಲ್ಲ, ಮೂಲವತನದಲ್ಲೂ ನಡೆಯುವುದಿಲ್ಲ, ಆಟ ಇಲ್ಲಿ ನಡೆಯುತ್ತದೆ. ಚೌರಾಸಿ ಕಾ ಚಕ್ರ ಬಿ ಯಾ ಹೇ, ಇದು 84 ಜನ್ಮದ ಚಕ್ರ ಆಗಿದೆ. ಇನ್ಕೋ ಹಿ ಕಹ ಜಾತಾ ಹೇ ಚೌರಾಸಿ ಕೆ ಚಕ್ರ ಕಾ ನಾಟಕ್, ಈ ನಾಟಕಕ್ಕೆ 84 ಜನ್ಮದ ಚಕ್ರದ ನಾಟಕ ಎಂದು ಕರೆಯಲಾಗುತ್ತದೆ. ಯಾ ಬನಾ ಬನಾಯಾ ಕೇಲ್ ಹೇ, ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ. ಯಾ ಬಡಿ ಸಮಜ್ನೆ ಕಿ ಬಾತೆ ಹೇ ಕ್ಯೂಂಕಿ ಊಂಚ್ತೆ ಊಂಚ್ ಭಗವಾನ್ ಉನ್ಕಿ ತುಮ್ಕೋ ಮತ್ ಮಿಲ್ತಿ ಹೇ, ಇದು ಬಹಳಷ್ಟು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಏಕೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಪರಮಾತ್ಮ ತಂದೆ ಆಗಿದ್ದಾರೆ, ಅವರ ಮತ ಈಗ ನಿಮಗೆ ಸಿಗುತ್ತಾ ಇದೆ. ದೂಸ್ರಿ ತೋ ಕೋಯಿ ವಸ್ತು ಹೈ ನಹಿ, ಇಲ್ಲಿ ಬೇರೆ ಯಾರ ಮತವೂ ಇಲ್ಲ. ಏಕೋ ಹಿ ಕಹ ಜಾತಾ ಹೇ ಸರ್ವ ಶಕ್ತಿಮಾನ್ ವರ್ಲ್ಡ್ ಆಲ್ಮೈಟಿ ಅಥಾರಿಟಿ, ಒಬ್ಬ ಪರಮಾತ್ಮ ತಂದೆಗೆ ಸರ್ವ ಶಕ್ತಿವಂತ ಇಡೀ ವಿಶ್ವದ ಅಧಿಕಾರಿ ಎಂದು ಕರೆಯಲಾಗುತ್ತದೆ. ಅಥಾರಿಟಿ ಕಾ ಬಿ ಅರ್ಥ ಖುದ್ ಸಂಜಾತೆ, ಅಧಿಕಾರಿ ಅನ್ನುವ ಶಬ್ದದ ಅರ್ಥವನ್ನು ತಂದೆ ಸ್ವಯಂ ತಿಳಿಸುತ್ತಾರೆ. ಯಾ ಮನುಷ್ಯನಹಿ ಸಮಜ್ತೆ ಕ್ಯೂಂಕಿ ವಾ ಸಬ್ ಹೇ ತಮೋ ಪ್ರಧಾನ್ ಇಸ್ಕೋ ಕಹ ಜಾತಾ ಹೇ ಕಲಿಯುಗ್, ಈ ಮಾತಿನ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ, ಏಕೆಂದರೆ ಮನುಷ್ಯರೆಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಈ ಕಲಿಯುಗಕ್ಕೆ ಕಲಿಯುಗ ಎಂದು ಕರೆಯಲಾಗುತ್ತದೆ. ಐಸೆ ನಹಿ ಕಿ ಕೋಯಿ ಕೇಲಿಯ ಕಲಿಯುಗ್ ಹೇ ಕೋಯಿ ಕೇಲಿಯ ಸತ್ಯುಗ್ ಹೇ, ಈ ಯುಗ ಕೆಲವರಿಗೋಸ್ಕರ ಕಲಿಯುಗ ಆಗಿದೆ, ಕೆಲವರಿಗೋಸ್ಕರ ಸತ್ಯುಗ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ. ಕೋಯಿ ಕೇಲಿಯ ತ್ರೇತಾ ಹೇ, ಇನ್ನು ಕೆಲವರಿಗೋಸ್ಕರ ಈ ಯುಗ ತ್ರೇತಾಯುಗ ಆಗಿದೆ ಎಂದು ತಿಳಿದುಕೊಳ್ಳಬೇಡಿ. ನಹಿ ಜಬ್ಕಿ ಅಭಿ ಹೈ ಹಿ ನರಕ್ ತೋ ಕೋಯಿ ಬಿ ಮನುಷ್ಯ ಐಸೆ ನಹಿ ಕಹ ಸಕ್ತಾ ಕಿ ಹಮಾರೆ ಲಿಯೇ ಸ್ವರ್ಗ ಹೇ, ಈಗ ಇಡೀ ಜಗತ್ತೇ ನರಕ ಆಗಿದೆ. ಆದ್ದರಿಂದ ಯಾವ ಮನುಷ್ಯರೂ ಕೂಡ ಈ ಜಗತ್ತು ಈ ಸಮಯದಲ್ಲಿ ನಮಗೋಸ್ಕರ ಸ್ವರ್ಗ ಆಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಕ್ಯೂಂಕಿ ಹಮಾರೇ ಪಾಸ್ ಧನ್ ದೌಲತ್ ಬಹುತ್ ಹೇ, ನಮ್ಮ ಬಳಿ ಧನ ಸಂಪತ್ತು ಬಹಳಷ್ಟು ಇದೆ, ಆದ್ದರಿಂದ ನಾವು ಸ್ವರ್ಗದಲ್ಲಿ ಇದ್ದೇವೆ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ. ಯಾ ಹೋ ನಹಿ ಸಕ್ತ, ಈ ರೀತಿ ಆಗಲು ಸಾಧ್ಯ ಇಲ್ಲ. ಯಾ ತೋ ಬನಾ ಬನಾಯಾ ಕೇಲ್ ಹೇ, ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ. ಸತ್ಯುಗ್ ಫಾಸ್ಟ್ ಹೋಗಯ ಇಸ್ ಸಮಯ ತೋ ಹೋಬಿ ನಹಿ ಸಕ್ತ, ಸತ್ಯುಗ ಆದಿಯಲ್ಲಿ ಇತ್ತು, ಈ ಸಮಯದಲ್ಲಿ ಸತ್ಯುಗ ಇರಲು ಸಾಧ್ಯ ಇಲ್ಲ. ಯಾ ಸಬ್ ಸಮಜ್ನೆ ಕಿ ಬಾತೆ, ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಬಾಪ್ ಬೈಟ್ ಸಬ್ ಬಾತೆ ಸಂಜಾತೆ, ಪರಮಾತ್ಮ ತಂದೆ ಕುಳಿತು ಎಲ್ಲಾ ಮಾತನ್ನು ತಿಳಿಸುತ್ತಿದ್ದಾರೆ. ಸತ್ಯುಗ್ ಮೇ ಇನ್ಕಾ ರಾಜ್ಯತ, ಸತ್ಯುಗದಲ್ಲಿ ಈ ದೇವತೆಗಳ ರಾಜ್ಯ ಇತ್ತು. ಭಾರತ್ವಾಸಿ ಉಸ್ ಸಮಯ ಸತ್ಯುಗಿ ಕಹಲಾತೇತೆ, ಆ ಸಮಯದಲ್ಲಿ ಭಾರತವಾಸಿಗಳಿಗೆ ಸತ್ಯುಗದ ನಿವಾಸಿಗಳು ಎಂದು ಕರೆಯುತ್ತಿದ್ದೆವು. ಅಬಿ ಜರೂರ್ ಕಲಿಯುಗಿ ಕಹಲಾಯಂಗೆ, ಈಗ ಕಲಿಯುಗದ ನಿವಾಸಿಗಳು ಎಂದು ಹೇಳಿಸಿಕೊಳ್ಳುತ್ತಾರೆ. ಸತ್ಯುಗಿ ತೇತೋ ಉಸ್ಕೋ ಸ್ವರ್ಗ ಕಹ ಜಾತಾತ, ದೇವತೆಗಳು ಸತ್ಯುಗದಲ್ಲಿ ಇದ್ದಾಗ ಆ ಜಗತ್ತಿಗೆ ಸ್ವರ್ಗ ಎಂದು ಕರೆಯುತ್ತಿದ್ದೆವು. ಏಸೆ ನಹಿ ಕಿ ನರಕ್ಕೋ ಬಿ ಸ್ವರ್ಗ ಕಹೆಂಗೆ, ನರಕಕ್ಕೂ ಕೂಡ ಸ್ವರ್ಗ ಎಂದು ಕರೆಯಲು ಸಾಧ್ಯ ಇಲ್ಲ. ಮನುಷ್ಯೋಂಕಿತೋ ಅಪ್ನಿ ಅಪ್ನಿ ಮತ್ ಹೇ, ಜಗತ್ತಿನಲ್ಲಿ ಮನುಷ್ಯರ ಜೀವನದಲ್ಲಿ ತಮ್ಮ ತಮ್ಮದ್ದೇ ಆದ ಮತ ಇದೆ. ಧನ್ ಕಾ ಸುಖ ಹೇತೋ ಅಪ್ನೇಕೋ ಸ್ವರ್ಗ ಮೇ ಸಮಜ್ತೆ ಹೇ, ಧನದಲ್ಲಿ ಸುಖ ಇದೆ, ಆದ್ದರಿಂದ ಅನೇಕರು ತಮ್ಮನ್ನು ತಾವು ಸ್ವರ್ಗದಲ್ಲಿದ್ದೇವೆ ಎಂದು ತಿಳಿದುಕೊಂಡಿದ್ದಾರೆ. ಮೇರೆ ಪಾಸ್ ತೋ ಬಹುತ್ ಸಂಪತ್ತಿ ಹೇ ಇಸಿಲಿಯೇ ಮೇ ಸ್ವರ್ಗ ಮೇ ಹೂ, ಅನೇಕರು ಹೇಳುತ್ತಾರೆ ನನ್ನ ಬಳಿ ಬಹಳಷ್ಟು ಸಂಪತ್ತಿದೆ, ಆದ್ದರಿಂದ ನಾನು ಸ್ವರ್ಗದಲ್ಲಿ ಇದ್ದೇನೆ ಎಂದು. ಪರಂತು ವಿವೇಕ್ ಕಹತಾ ಹೇ ಕಿ ನಹಿ ಯಾತೋ ಹೈ ಹಿ ನರಕ್,
ಆದರೆ ಬುದ್ಧಿ ಹೇಳುತ್ತದೆ, ಇದು ಸ್ವರ್ಗ ಅಲ್ಲ, ಇದು ನರಕ ಆಗಿದೆ. ಬಲ್ ಕಿಸ್ಕೆ ಪಾಸ್ ದಸ್ ಬೀಸ್ ಲಾಖ್ ಹೋ, ಪರಂತು ಯ ಹೈ ಹಿ ರೋಗಿ ದುನಿಯಾ, ಬಲೆ ಕೆಲವರ ಬಳಿ 10 ಲಕ್ಷ 20 ಲಕ್ಷ ರೂಪಾಯಿ ಇರಬಹುದು, ಆದರೆ ಈ ಜಗತ್ತು ರೋಗಿಗಳ ಜಗತ್ತಾಗಿದೆ. ಸತ್ಯುಕ್ಕೋ ಕಹೆಂಗೆ ನಿರೋಗಿ ದುನಿಯಾ, ಸತ್ಯುಗಕ್ಕೆ ನಿರೋಗಿಗಳ ಜಗತ್ತು ಎಂದು ಕರೆಯಲಾಗುತ್ತದೆ. ದುನಿಯಾ ಯಹಿ, ಜಗತ್ತಂತೂ ಇದೇ ಆಗಿದೆ. ಸತ್ಯುಗ್ಮೆ ಇನ್ಕೋ ಯೋಗಿ ದುನಿಯಾ ಕಹೆಂಗೆ, ಕಲಿಯುಕ್ಕು ಭೋಗಿ ದುನಿಯಾ ಕಹ ಜಾತಾ ಹೇ. ಸತ್ಯುಗ ಇದ್ದಾಗ ಸತ್ಯುಗಕ್ಕೆ ಯೋಗಿಗಳ ಜಗತ್ತು ಎಂದು ಕರೆಯಲಾಗುತ್ತದೆ, ಈ ಕಲಿಯುಗಕ್ಕೆ ಭೋಗಿಗಳ ಜಗತ್ತು ಎಂದು ಕರೆಯಲಾಗುತ್ತದೆ. ವಹಾ ಹೇ ಯೋಗಿ ಕ್ಯೂಂಕಿ ವಿಕಾರ ಕಾ ಭೋಗ ವಿಲಾಸ್ ನಹಿ ಹೋತಾ ಹೇ. ಸತ್ಯುಗದಲ್ಲಿ ಇರುವಂತವರು ಯೋಗಿಗಳಾಗಿದ್ದಾರೆ, ಏಕೆಂದರೆ ಸತ್ಯುಗದಲ್ಲಿ ವಿಕಾರದ ಭೋಗ ವಿಲಾಸ ಇರುವುದಿಲ್ಲ. ತೋ ಯಾ ಸ್ಕೂಲ್ ಹೇ ಇಸ್ಮೇ ಶಕ್ತಿ ಕಿ ಬಾತ್ ನಹಿ, ಇದು ಶಾಲೆಯಾಗಿದೆ, ಶಾಲೆಯಲ್ಲಿ ಶಕ್ತಿಯ ಮಾತಿಲ್ಲ. ಟೀಚರ್ ಶಕ್ತಿ ದಿಕ್ಲಾತೆ ಹೇ ಕ್ಯಾ, ಟೀಚರ್ ಎಂದಾದರೂ ಶಕ್ತಿಯನ್ನು ತೋರಿಸುತ್ತಾರೇನು? ಏಂ ಆಬ್ಜೆಕ್ಟ್ ರಹತಾ ಹೇ ಹಮ್ ಫಲಾನಾ ಬನೆಂಗೆ, ಗುರಿ ಉದ್ದೇಶ ಸಮ್ಮುಖದಲ್ಲಿ ಇರುತ್ತದೆ, ನಾವು ಈ ರೀತಿ ದೇವತೆಗಳಾಗುತ್ತೇವೆ ಎಂದು. ತುಮ್ ಇಸ್ ಪಡಾಯಿ ಸೆ ಮನುಷ್ಯ ಸೆ ದೇವತಾ ಬಂತೆ ಹೋ, ನೀವೀಗ ಈ ಶಿಕ್ಷಣದ ಮೂಲಕ ಮನುಷ್ಯರಿಂದ ದೇವತೆ ಆಗುತ್ತೀರಾ? ಐಸೆ ನಹಿ ಕಿ ಕೊಯಿ ಜಾದು ಚೂ ಮಂತ್ರ ವಾ ರಿದ್ದಿ ಸಿದ್ದಿ ಕಿ ಬಾತ್ ಹೇ, ಈ ರೀತಿ ತಿಳಿದುಕೊಳ್ಳಬೇಡಿ, ಇದು ಜಾದುವಿನ ಮಾತು ಅಥವಾ ಚೂ ಮಂತ್ರದ ಮಾತು ಅಥವಾ ರಿದ್ದಿ ಸಿದ್ದಿಯ ಮಾತು ಎಂದು ತಿಳಿದುಕೊಳ್ಳಬೇಡಿ. ಯಾತೋ ಸ್ಕೂಲ್ ಹೇ, ಇದು ಶಾಲೆಯಾಗಿದೆ, ಸ್ಕೂಲ್ ಮೇ ರಿದ್ದಿ ಸಿದ್ದಿ ಕಿ ಬಾತ್ ಹೋತಿ ಹೇ ಕ್ಯಾ, ಶಾಲೆಯಲ್ಲಿ ರಿದ್ದಿ ಸಿದ್ದಿಯ ಮಾತು ಇರಲು ಸಾಧ್ಯ ಏನು? ಇಲ್ಲ. ಪಡ್ಕರ್ ಕೋಯಿ ಡಾಕ್ಟರ್ ಕೋಯಿ ಬ್ಯಾರಿಸ್ಟರ್ ಬಂತಾಹೆ, ಕೆಲವರು ಶಿಕ್ಷಣವನ್ನು ಓದಿ ಡಾಕ್ಟರ್ ಆಗುತ್ತಾರೆ, ಇನ್ನು ಕೆಲವರು ಓದಿ ವಕೀಲರಾಗುತ್ತಾರೆ. ಯಾ ಲಕ್ಷ್ಮೀ ನಾರಾಯಣ್ ಬಿ ಮನುಷ್ಯತೆ ಪರಂತು ಪವಿತ್ರತೆ ಇಸಿಲಿಯೇ ಇನೋಂಕೋ ದೇವಿ ದೇವತಾ ಕಹ ಜಾತಾಹೆ, ಈ ಲಕ್ಷ್ಮೀ ನಾರಾಯಣರು ಪವಿತ್ರರಾಗಿದ್ದರು, ಆದ್ದರಿಂದ ಇವರಿಗೆ ದೇವಿ ದೇವತೆಗಳು ಎಂದು ಕರೆಯಲಾಗುತ್ತದೆ, ಆದರೆ ಇವರೂ ಕೂಡ ಮನುಷ್ಯರೇ ಆಗಿದ್ದರು. ಪವಿತ್ರ ಜರೂರ್ ಬನ್ನಾಹೆ, ನಾವೀಗ ಅವಶ್ಯವಾಗಿ ಪವಿತ್ರ ಆಗಬೇಕು. ಯಾ ಹೈಹಿ ಪತಿ ಪುರಾಣಿ ದುನಿಯಾ, ಈ ಜಗತ್ತು ಪತಿತ ಹಳೆಯ ಜಗತ್ತಾಗಿದೆ. ಮನುಷ್ಯತೋ ಸಮಜ್ತೆ ಹೇ ಪುರಾಣಿ ದುನಿಯಾ ಹೋನೆ ಮೇ ಲಾಖೋ ವರ್ಷ ಪಡೇ ಹೇ, ಮನುಷ್ಯರು ತಿಳಿದುಕೊಂಡಿದ್ದಾರೆ ಈ ಜಗತ್ತು ಹಳೆಯ ಜಗತ್ತಾಗಲು ಇನ್ನೂ ಲಕ್ಷಾಂತರ ವರ್ಷ ಬೇಕು ಎಂದು. ಕಲಿಯುಗಕ್ಕೆ ಬಾದ್ ಹಿ ಸತ್ಯುಗ್ ಆಯೇಗ, ಕಲಿಯುಗದ ನಂತರ ಪುನಃ ಸತ್ಯುಗ ಬರುತ್ತದೆ. ಅಭಿ ತುಮ್ ಹೋ ಸಂಗಮ್ ಪರ್, ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ. ಈ ಸಂಗಮ ಕಾ ಕಿಸಿ ಕೋ ಬಿ ಪತಾ ನಯಿ ಹೇ, ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಸತ್ಯುಕ್ಕೋ ಲಾಖೋ ವರ್ಷ ದೇದೇತೆ ಹೇ, ಸತ್ಯುಗಕ್ಕೆ ಲಕ್ಷಾಂತರ ವರ್ಷ ಆಯಸ್ಸನ್ನು ತೋರಿಸಿದ್ದಾರೆ. ಯಾ ಬಾತೆ ಬಾಪ್ ಆಕರ್ ಸಂಜಾತೆ, ಈ ಎಲ್ಲಾ ಮಾತುಗಳನ್ನು ಪರಮಾತ್ಮ ತಂದೆ ಬಂದು ತಿಳಿಸುತ್ತಿದ್ದಾರೆ. ಉನ್ಕೋ ಕಹ ಜಾತಾ ಹೇ ಸುಪ್ರೀಂ ಸೋಲ್, ಪರಮಾತ್ಮ ತಂದೆಗೆ ಶ್ರೇಷ್ಠ ಆತ್ಮ ಪರಮಾತ್ಮ ಎಂದು ಕರೆಯುತ್ತೇವೆ. ಆತ್ಮಾಂಕೆ ಬಾಪ್ ಕೋ ಬಾಬಾ ಕಹೆಂಗೆ, ಆತ್ಮರ ತಂದೆಗೆ ಬಾಬಾ ಎಂದು ಕರೆಯುತ್ತೇವೆ. ದೂಸರಾ ಕೋಯಿ ನಾಮ್ ಹೋತಾ ನಹಿ, ಪರಮಾತ್ಮ ತಂದೆಗೆ ಬೇರೆ ಯಾವ ಹೆಸರೂ ಇಲ್ಲ. ಬಾಬಾ ಕಾ ನಾಮ್ ಹೇ ಶಿವ್, ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಶಿವ್ ಕೆ ಮಂದಿರ್ ಮೇ ಬಿ ಜಾತೆ ಹೇ, ಶಿವನ ಮಂದಿರಕ್ಕೂ ಜನ ಹೋಗುತ್ತಾರೆ. ಪರಮಾತ್ಮ ಶಿವ್ ಕೋ ನಿರಾಕಾರ ಹಿ ಕಹ ಜಾತಾ ಹೇ, ಉನ್ಕಾ ಮನುಷ್ಯ ಶರೀರ್ ನಯಿ ಹೇ, ಪರಮಾತ್ಮ ಶಿವನಿಗೆ ನಿರಾಕಾರ ಎಂದು ಕರೆಯುತ್ತೇವೆ. ಪರಮಾತ್ಮನಿಗೆ ಮನುಷ್ಯರಂತೆ ಶರೀರ ಇಲ್ಲ. ತುಮ್ ಆತ್ಮಾಯೇ ಯಹ ಪಾರ್ಟ್ ಬಜಾನೆ ಆತಿ ಹೋ, ತಬ್ ತುಮ್ಕೋ ಮನುಷ್ಯ ಶರೀರ್ ಮಿಲ್ತಾ ಹೇ, ಆತ್ಮರಾದ ನೀವು ಇಲ್ಲಿಗೆ ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೀರಾ. ಇಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ನಿಮಗೆ ಶರೀರ ಸಿಕ್ಕಿದೆ. ವಾಹೇ ಶಿವ್ ತುಮ್ ಹೋ ಸಾಲಿಗ್ರಾಮ್,
ಪರಮಾತ್ಮ ತಂದೆ ಶಿವ ಆಗಿದ್ದಾರೆ, ನೀವು ಸಾಲಿಗ್ರಾಮಗಳಾಗಿದ್ದೀರಾ. ಶಿವ್ ಅವ್ರ ಸಾಲಿಗ್ರಾಮೋ ಕಿ ಪೂಜಾ ಬಿ ಹೋತಿ, ಶಿವನ ಪೂಜೆಯೂ ನಡೆಯುತ್ತದೆ, ಸಾಲಿಗ್ರಾಮಗಳ ಪೂಜೆ ಕೂಡ ನಡೆಯುತ್ತದೆ. ಕ್ಯೂಂಕಿ ಚೈತನ್ಯ ಮೇ ಹೋಕರ್ ಗಯೇ ಹೇ, ಏಕೆಂದರೆ ಶಿವತಂದೆಯು ಚೈತನ್ಯದಲ್ಲಿ ಇದ್ದು ಹೋಗಿದ್ದಾರೆ, ಸಾಲಿಗ್ರಾಮಗಳಾದ ನೀವು ಕೂಡ ಚೈತನ್ಯದಲ್ಲಿ ಇದ್ದೀರಾ. ಕುಚ್ ಕರ್ಕೆ ಗಯೇ ಹೇ ತಬ್ ಉನ್ಕಾ ನಾಮಾಚಾರ ಗಾಯಾ ಜಾತಾ ಹೇ ಅಥವಾ ಪೂಜೆ ಜಾತೆ ಹೇ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಅಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡಿ ಹೋಗಿದ್ದಾರೆ, ಅದಕ್ಕೋಸ್ಕರ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ, ಅವರ ಪೂಜೆಯನ್ನು ಮಾಡುತ್ತಾರೆ. ಹಾಗೆ ಜನಂ ಕಾತೋ ಕಿಸಿಕೋ ಪತಾ ನಗಿ ಹೇ, ಹಿಂದಿನ ಜನ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇಸ್ ಜನಂ ಮೇ ತೋ ಗಾಯನ್ ಕರ್ತೇ ಹೇ ದೇವಿ ದೇವತಾಂಕೋ ಪೂಜತೆ ಹೇ, ಈ ಜನ್ಮದಲ್ಲಿ ದೇವತೆಗಳ ಗಾಯನವನ್ನು ಮಾಡುತ್ತಾರೆ, ದೇವಿ ದೇವತೆಗಳನ್ನು ಪೂಜೆ ಮಾಡುತ್ತಾರೆ. ಇಸ್ ಜನಂ ಮೇ ತೋ ಬಹುತ್ ಲೀಡರ್ಸ್ ಬಿ ಬನ್ ಗಯೇ, ಈ ಜನ್ಮದಲ್ಲಿ ಬಹಳಷ್ಟು ಜನ ಲೀಡರ್ಸ್ ಕೂಡ ಆಗಿದ್ದಾರೆ. ಜೋ ಅಚ್ಚೆ ಅಚ್ಚೆ ಸಾಧು ಸಂತ ಆದಿ ಹೋಕರ್ ಗಯೇ ಹೇ ಉನ್ಕಿ ಸ್ಟ್ಯಾಂಪ್ ಬಿ ಬನಾತೆ ಹೇ ನಾಮಾಚಾರ್ ಕೇಳಿಯೆ, ಯಾರು ಜಗತ್ತಿನಲ್ಲಿ ಒಳ್ಳೊಳ್ಳೆಯ ಸಾಧು ಸಂತರು ಇದ್ದು ಹೋಗಿದ್ದಾರೋ ಅವರ ಸ್ಟ್ಯಾಂಪ್ ಅನ್ನು ಕೂಡ ನಿರ್ಮಾಣ ಮಾಡುತ್ತಾರೆ, ಅವರ ಹೆಸರನ್ನು ಪ್ರಸಿದ್ಧಗೊಳಿಸುವುದಕ್ಕೋಸ್ಕರ. ಯಹಾ ಫಿರ್ ಸಬ್ಸೆ ಬಡಾ ನಾಮ ಕಿಸ್ಕಾ ಗಾಯಾ ಜಾಯೆ, ಈಗ ಎಲ್ಲರಿಗಿಂತ ಹೆಚ್ಚು ಯಾರ ಹೆಸರಿನ ಬಗ್ಗೆ ಗಾಯನ ಮಾಡಬೇಕು. ಸಬ್ಸೆ ಬಡೇತೆ ಬಡಾ ಕೌನ್ ಹೇ, ಎಲ್ಲರಿಗಿಂತ ದೊಡ್ಡವರು ಯಾರಾಗಿದ್ದಾರೆ. ಊಂಚತೆ ಊಂಚತೋ ಏಕ್ ಭಗವಾನ್ ಹಿ ಹೇ, ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಒಬ್ಬ ಭಗವಂತ ಆಗಿದ್ದಾರೆ. ವಾಹೆ ನಿರಾಕಾರ್ ಅವ್ರ ಉನ್ಕಿ ಮಹಿಮಾ ಬಿಲ್ಕುಲ್ ಅಲಗ್ ಹೇ, ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ, ಅವರ ಮಹಿಮೆ ಸಂಪೂರ್ಣ ಭಿನ್ನ ಆಗಿದೆ. ದೇವತಾಂಕಿ ಮಹಿಮಾ ಅಲಗ್ ಹೇ, ದೇವತೆಗಳ ಮಹಿಮೆಯೇ ಬೇರೆ ಆಗಿದೆ. ಮನುಷ್ಯೋಂಕಿ ಅಲಗ್ ಹೇ, ಮನುಷ್ಯರ ಮಹಿಮೆಯೇ ಬೇರೆ ಆಗಿದೆ. ಮನುಷ್ಯೋಂಕೋ ದೇವತಾ ನಹಿ ಕಹ ಸಕ್ತೆ, ಮನುಷ್ಯರಿಗೆ ದೇವತೆಗಳು ಎಂದು ಕರೆಯಲು ಸಾಧ್ಯ ಇಲ್ಲ. ದೇವತಾವೊಮ್ಮೆ ಸರ್ವ ಗುಣತೆ ಲಕ್ಷ್ಮೀ ನಾರಾಯಣ್ ಹೋಕರ್ ಗಯೇ ಹೇನ, ದೇವತೆಗಳಲ್ಲಿ ಸರ್ವ ಗುಣಗಳು ಇತ್ತು, ಈ ಲಕ್ಷ್ಮೀ ನಾರಾಯಣರು ಇದ್ದು ಹೋಗಿದ್ದಾರೆ ತಾನೆ. ವೇ ಪವಿತ್ರತೆ ವಿಶ್ವಕ್ಕೆ ಮಾಲಿಕ್ತೆ ಉನ್ಕಿ ಪೂಜಾ ಬಿ ಕರ್ತೇ ಹೇ, ಕ್ಯೂಂಕಿ ಪವಿತ್ರ ಪೂಜ್ಯ ಹೇ. ಲಕ್ಷ್ಮೀ ನಾರಾಯಣರು ಪವಿತ್ರರಾಗಿದ್ದರು, ವಿಶ್ವಕ್ಕೆ ಮಾಲೀಕರಾಗಿದ್ದರು, ಅವರ ಪೂಜೆಯನ್ನು ಮಾಡುತ್ತಾರೆ, ಏಕೆಂದರೆ ಅವರು ಪವಿತ್ರರು ಮತ್ತು ಪೂಜ್ಯರು ಆಗಿದ್ದಾರೆ. ಅಪವಿತ್ರಕ್ಕೂ ಪೂಜ್ಯ ನಹಿ ಕಹೆಂಗೆ, ಅಪವಿತ್ರರಿಗೆ ಪೂಜ್ಯರು ಎಂದು ಕರೆಯುವುದಿಲ್ಲ. ಅಪವಿತ್ರ ಸದೈವ್ ಪವಿತ್ರಕ್ಕೂ ಪೂಜುತ್ತೇ ಹೇ, ಅಪವಿತ್ರರು ಸದಾ ಪವಿತ್ರರ ಪೂಜೆಯನ್ನು ಮಾಡುತ್ತಾರೆ. ಕನ್ಯಾ ಪವಿತ್ರ ಹೇ ತೋ ಪೂಜಿ ಜಾತಿ ಹೇ, ಕನ್ಯೆ ಪವಿತ್ರ ಇದ್ದಾರೆ ಅದಕ್ಕೋಸ್ಕರ ಅವರ ಪೂಜೆಯನ್ನು ಮಾಡುತ್ತಾರೆ. ಪತಿತ್ ಬಂತಿ ಹೇ ತೋ ಸಬ್ಕೋ ಪಾವ್ ಪಡ್ನಾ ಪಡ್ತಾ ಹೇ, ಅದೇ ಕನ್ಯೆ ಪತಿತ ಆದಾಗ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡಬೇಕಾಗುತ್ತದೆ. ಇಸ್ ಸಮಯ ಸಬ್ ಹೇ ಪತಿತ್ ಸತ್ಯುಗ್ಮೇ ಸಬ್ ಪಾವಂತೆ, ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ, ಸತ್ಯುಗದಲ್ಲಿ ಎಲ್ಲರೂ ಪಾವನರಿದ್ದರು. ವಾ ಹೈಹಿ ಪವಿತ್ರ ದುನಿಯಾ ಕಲಿಯುಗ್ ಹೇ ಪತಿತ್ ದುನಿಯಾ ತಬ್ ಹಿ ಪತಿತ್ ಪಾವನ್ ಬಾಪ್ ಕೋ ಬುಲಾತೆ, ಸತ್ಯುಗ ಪವಿತ್ರ ಜಗತ್ತಾಗಿದೆ, ಕಲಿಯುಗ ಪತಿತ ಜಗತ್ತಾಗಿದೆ, ಆದ್ದರಿಂದ ಎಲ್ಲರೂ ಪತಿತ ಪಾವನ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಜ ಪವಿತ್ರತೆ ತಬ್ ನಹಿ ಬುಲಾತೆತೆ, ಯಾವಾಗ ಪವಿತ್ರರಾಗಿದ್ದರು ಆಗ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರಲಿಲ್ಲ. ಬಾಪ್ ಖುದ್ ಕೆಹತ್ತೆ ಹೇ ಮುಜೆ ಸುಖ ಮೇ ಕೋಯಿ ಬಿ ಯಾದ ನಹಿ ಕರ್ತೆ ಹೇ, ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಸುಖ ಇದ್ದಾಗ ಯಾರೊಬ್ಬರೂ ನನ್ನನ್ನು ನೆನಪು ಮಾಡುವುದಿಲ್ಲ. ಭಾರತ್ ಕಿ ಹಿ ಬಾತ್ ಹೇ, ಇದು ಭಾರತದ ಮಾತಾಗಿದೆ. ಬಾಪ್ ಆತೆ ಹಿ ಭಾರತ್ ಮೇ ಹೇ, ಪರಮಾತ್ಮ ತಂದೆ ಬರುವುದೇ ಭಾರತದಲ್ಲಿ. ಭಾರತ್ ಹಿ ಇಸ್ ಸಮಯ ಪತಿತ್ ಬನಾ ಹೇ, ಭಾರತ್ ಹಿ ಪಾವಂತ, ಈ ಸಮಯದಲ್ಲಿ ಭಾರತವೇ ಪತಿತ ಆಗಿದೆ, ಭಾರತವೇ ಪಾವನ ಆಗಿತ್ತು. ಪಾವನ್ ದೇವತಾವೊಂಕೋ ದೇಖ್ನಾ ಹೋತೋ ಜಾಕರ್ ಮಂದಿರೋಮೇ ದೇಖು, ಪಾವನ ದೇವತೆಗಳನ್ನು ನೋಡಬೇಕು ಅಂದರೆ ಹೋಗಿ ಮಂದಿರದಲ್ಲಿ ನೋಡಿ, ದೇವತಾಯೇ ಸಬ್ ಹೇ ಪಾವನ್, ಉನ್ಮೇ ಜೋ ಜೋ ಮುಖ್ಯ ಹೆಡ್ ಹೇ ಉನೋಂಕೋ ಮಂದಿರೋಮೇ ದಿಕ್ಕಾತೆ,
ದೇವತೆಗಳೆಲ್ಲರೂ ಪಾವನರಾಗಿದ್ದಾರೆ. ದೇವತೆಗಳಲ್ಲೂ ಕೂಡ ಯಾರು ಮುಖ್ಯ ಇದ್ದಾರೋ ಅವರ ಮೂರ್ತಿಯನ್ನು ಮಂದಿರದಲ್ಲಿ ತೋರಿಸುತ್ತಾರೆ. ಇನ್ ಲಕ್ಷ್ಮೀ ನಾರಾಯಣ್ ಕೆ ರಾಜ್ಯ ಮೇ ಸಬ್ ಪಾವಂತೆ ಯಥಾ ರಾಜಾರಾಣಿ ತಥಾ ಪ್ರಜಾ ಇಸ್ ಸಮಯ ಸಬ್ ಪತಿತ್ ಹೇ. ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಎಲ್ಲರೂ ಪಾವನರಾಗಿದ್ದರು. ರಾಜ ರಾಣಿ ಮತ್ತು ಪ್ರಜೆಗಳು ಎಲ್ಲರೂ ಕೂಡ ಸತ್ಯುಗದಲ್ಲಿ ಪಾವನರಾಗಿದ್ದರು. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಸಬ್ ಪುಕಾರ್ತೆ ರಹತೆ ಹೇ ಹೇ ಪತಿತ್ ಪಾವನ್ ಆವೋ. ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಸನ್ಯಾಸಿ ಕಬಿ ಕೃಷ್ಣಕ್ಕೋ ಭಗವಾನ್ ವಾ ಬ್ರಹ್ಮನಹಿ ಮಾನೆಂಗೆ. ಸನ್ಯಾಸಿಗಳು ಕೃಷ್ಣನನ್ನು ಎಂದೂ ಕೂಡ ಪರಮಾತ್ಮ ಅಥವಾ ಬ್ರಹ್ಮಾಂಡ ಎಂದು ಒಪ್ಪಿಕೊಳ್ಳುವುದಿಲ್ಲ. ವಾ ಸಮಸ್ತೆ ಹೇ ಭಗವಾನ್ ತೋ ನಿರಾಕಾರ ಹೇ ಉನ್ಕಾ ಚಿತ್ರ ಬಿ ನಿರಾಕಾರ ತರಿಕೆ ಸೇ ಪೂಜಾ ಜಾತಾ ಹೇ ಉನ್ಕಾ ಎಕ್ಯುರೇಟ್ ನಾಮ್ ಶಿವ್ ಹೇ. ಸನ್ಯಾಸಿಗಳು ತಿಳಿದುಕೊಂಡಿದ್ದಾರೆ ಭಗವಂತ ನಿರಾಕಾರ ಆಗಿದ್ದಾರೆ. ಭಗವಂತನನ್ನು ನಿರಾಕಾರ ರೂಪದಲ್ಲೇ ಪೂಜೆ ಮಾಡಲಾಗುತ್ತದೆ. ಅವರ ಸರಿಯಾದ ಹೆಸರು ಶಿವ ಆಗಿದೆ. ತುಮ್ ಆತ್ಮ ಜಬ್ ಯಹಾ ಆಕರ್ ಶರೀರ್ ಧಾರಣ್ ಕರ್ತಿ ಹೋತೋ ತುಮಾರಾ ನಾಮ್ ರಕಾ ಜಾತಾ ಹೇ. ಆತ್ಮರಾದ ನೀವು ಯಾವಾಗ ಇಲ್ಲಿ ಬಂದು ಈ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ನಿಮಗೆ ಹೆಸರನ್ನು ಇಡಲಾಗುತ್ತದೆ. ಆತ್ಮ ಅವಿನಾಶಿ ಹೇ ಶರೀರ್ ವಿನಾಶಿ ಹೇ. ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ಆತ್ಮ ಏಕ್ ಶರೀರ್ ಚೋಡ್ ದೂಸರ ಜಾಕರ್ ಲೇತಿ ಹೇ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಚೌರಾಸಿ ಜನಂ ತೋ ಚಾಹಿಯೇನ 84 ಜನ್ಮಗಳಂತೂ ಬೇಕು ತಾನೆ. ಚೌರಾಸಿ ಲಾಖ್ ನಹಿ ಹೋತೆ 84 ಲಕ್ಷ ಜನ್ಮ ಇರಲು ಸಾಧ್ಯ ಇಲ್ಲ. ತೋ ಬಾಪ್ ಸಂಜಾತೆ ಯಹಿ ದುನಿಯಾ ಸತ್ಯುಗ್ಮೆ ನಯೀತಿ ರೈಟಿಯಸ್ತಿ. ತಂದೆ ತಿಳಿಸುತ್ತಾರೆ ಇದೇ ಜಗತ್ತು ಸತ್ಯುಗದಲ್ಲಿ ಹೊಸ ಜಗತ್ತಾಗಿತ್ತು, ಸತ್ಯದ ಜಗತ್ತಾಗಿತ್ತು. ಯಹಿ ದುನಿಯಾ ಫಿರ್ ಅನ್ರೈಟಿಯಸ್ ಬನ್ ಜಾತಿ ಹೇ. ಪುನಃ ಇದೇ ಜಗತ್ತು ಅಸತ್ಯದ ಜಗತ್ತಾಗಿ ಬಿಡುತ್ತದೆ. ವಾಹೇ ಸಚ್ ಕಣ್ ಸಬ್ ಸಚ್ ಬೋಲ್ನೆ ವಾಲೆ ಹೋತೆ. ಸತ್ಯುಗ ಸತ್ಯದ ಜಗತ್ತಾಗಿದೆ, ಅಲ್ಲಿ ಎಲ್ಲರೂ ಸತ್ಯವನ್ನೇ ಮಾತನಾಡುತ್ತಾರೆ. ಭಾರತ್ ಕೋ ಸಚ್ ಕಂಡ್ ಕಹ ಜಾತಾ ಹೇ. ಭಾರತಕ್ಕೆ ಸತ್ಯದ ಜಗತ್ತು ಎಂದು ಕರೆಯಲಾಗುತ್ತದೆ. ಜೂಟ್ ಕಂಡ ಹೀ ಫಿರ್ ಸಚ್ ಕಂಡ್ ಬಂತಾ ಹೇ. ಸುಳ್ಳಿನ ಜಗತ್ತು ಪುನಃ ಸತ್ಯದ ಜಗತ್ತಾಗುತ್ತದೆ. ಸಚ್ಚಾ ಬಾಪ್ ಹಿ ಆಕರ್ ಸಚ್ ಕಂಡ್ ಬನಾತೆ ಹೇ. ಸತ್ಯ ತಂದೆ ಬಂದು ಸತ್ಯದ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಉನ್ಕೋ ಸಚ್ಚಾ ಪಾತಶಾಹ ಟ್ರುತ್ ಕಹ ಜಾತಾ ಹೇ. ಪರಮಾತ್ಮ ತಂದೆಗೆ ಸತ್ಯ ಮಾರ್ಗದರ್ಶಕ, ಸತ್ಯ ಸದ್ಗುರು ಅಥವಾ ಸತ್ಯ ಎಂದು ಕರೆಯಲಾಗುತ್ತದೆ. ಯ ಹೈ ಹಿ ಜೂಟ್ ಕಂಡ್ ಈ ಜಗತ್ತಿನಲ್ಲಿ ಬರೀ ಸುಳ್ಳೇ ಇದೆ, ಇದು ಸುಳ್ಳಿನ ಜಗತ್ತಾಗಿದೆ. ಮನುಷ್ಯ ಜೋ ಕಹತ್ತೆ ಹೇ ವಾ ಹೇ ಜೂಟ್ ಮನುಷ್ಯರು ಏನೆಲ್ಲವನ್ನು ಹೇಳುತ್ತಿದ್ದಾರೋ ಅದು ಸುಳ್ಳೇ ಆಗಿದೆ. ಸೆನ್ಸಿಬಲ್ ಬುದ್ಧಿ ಹೇ ದೇವತಾಯೇ ಉನೋಂಕೋ ಮನುಷ್ಯ ಪೂಜತೆ ಹೇ. ಬುದ್ಧಿವಂತರು ಅಂದರೆ ದೇವತೆಗಳಾಗಿದ್ದಾರೆ, ಅವರನ್ನು ಮನುಷ್ಯರು ಪೂಜಿಸುತ್ತಾರೆ. ಅಕಲ್ ಮಂದ್ ಅವ್ರ ಬೇ ಅಕಲ್ ಕಹ ಜಾತಾ ಹೇ. ಬುದ್ಧಿವಂತರು ಮತ್ತು ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ. ಅಕಲ್ ಮಂದ್ ಕೌನ್ ಬನಾತೆ ಹೇ ಫಿರ್ ಬೇ ಅಕಲ್ ಕೌನ್ ಬನಾತೆ ಹೇ ಯಾ ಬಿ ಬಾಪ್ ಬತಾತೆ ಹೇ. ಯಾರು ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಮತ್ತು ಯಾರು ನಮ್ಮನ್ನು ಬುದ್ಧಿಹೀನರನ್ನಾಗಿ ಮಾಡುತ್ತಾರೆ ಅನ್ನುವುದನ್ನು ತಂದೆ ತಿಳಿಸುತ್ತಿದ್ದಾರೆ. ಅಕಲ್ ಮಂದ್ ಸರ್ವಗುಣ ಸಂಪನ್ನ ಬನಾನೆ ವಾಲಾ ಹೇ ಬಾಪ್. ಬುದ್ಧಿವಂತರನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ನಮ್ಮನ್ನು ಸರ್ವಗುಣ ಸಂಪನ್ನರನ್ನಾಗಿ ಮಾಡುತ್ತಾರೆ. ವಾ ಖುದ್ ಆಕರ್ ಅಪ್ನಾ ಪರಿಚಯ ದೇತೆ ಹೇ. ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ. ಜೈಸೆ ತುಮ್ ಆತ್ಮಾ ಹೋ ಫಿರ್ ಯಹಾ ಶರೀರ್ ಮೇ ಪ್ರವೇಶ್ ಕರ್ ಪಾರ್ಟ್ ಬಜಾತೆ ಹೋ. ಹೇಗೆ ನೀವೆಲ್ಲ ಆತ್ಮ ಆಗಿದ್ದೀರಾ, ಆತ್ಮರಾದ ನೀವು ಈಗ ಈ ಶರೀರದಲ್ಲಿ ಪ್ರವೇಶ ಮಾಡಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಮೈ ಬಿ ಏಕ್ ಹಿ ಬಾರ್ ಇನ್ಮೇ ಪ್ರವೇಶ್ ಕರ್ತಾ. ತಂದೆ ತಿಳಿಸುತ್ತಾರೆ ನಾನು ಕೂಡ ಒಂದು ಬಾರಿ ಮಾತ್ರ ಈ ಬ್ರಹ್ಮನ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ. ತುಮ್ ಜಾನ್ತೆ ಹೋ ವಾ ಹೈ ಹಿ ಏಕ್
ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಒಬ್ಬರೇ ಇದ್ದಾರೆ. ಉನ್ಕೋ ಹಿ ಸರ್ವಶಕ್ತಿಮಾನ್ ಕಹ ಜಾತಾ ಹೇ. ಆ ಪರಮಾತ್ಮ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ. ದೂಸರಾ ಕೋಯಿ ಮನುಷ್ಯ ನಹಿ ಜಿನ್ಕೋ ಹಮ್ ಸರ್ವಶಕ್ತಿಮಾನ್ ಕಹೆ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಯಾವ ಮನುಷ್ಯರಿಗೂ ನಾವು ಸರ್ವಶಕ್ತಿವಂತರು ಎಂದು ಕರೆಯಲು ಸಾಧ್ಯ ಇಲ್ಲ. ಇನ್ ಲಕ್ಷ್ಮೀ ನಾರಾಯಣ್ ಕೋ ಭೀ ನಹಿ ಕಹ ಸಕ್ತೆ ಕ್ಯೂಂಕಿ ಇನ್ನೋಂ ಕೋ ಭೀ ಶಕ್ತಿ ದೇನೆ ವಾಲಾ ಕೋಯಿ ಹೇ. ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ಸರ್ವಶಕ್ತಿವಂತರು ಎಂದು ಕರೆಯಲು ಸಾಧ್ಯ ಇಲ್ಲ, ಏಕೆಂದರೆ ಇವರಿಗೂ ಶಕ್ತಿಯನ್ನು ಕೊಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಪತಿತ್ ಮನುಷ್ಯೋಮೆ ಶಕ್ತಿ ಹೋನಾಸಕಿ. ಪತಿತ ಮನುಷ್ಯರಲ್ಲಿ ಶಕ್ತಿ ಇರಲು ಸಾಧ್ಯ ಇಲ್ಲ. ಆತ್ಮಾಮೆ ಜೋ ಶಕ್ತಿ ರಹತಿ ಹೇ ವಾ ಫಿರ್ ಐಸ್ತೆ ಐಸ್ತೆ ಡಿಗ್ರೇಡ್ ಹೋತಿ ಜಾತಿ ಹೇ. ಆತ್ಮದಲ್ಲಿ ಏನು ಶಕ್ತಿ ಇದೆಯೋ ಅದು ನಿಧಾನ ನಿಧಾನವಾಗಿ ಸಮಾಪ್ತಿಯಾಗುತ್ತಾ ಹೋಗುತ್ತದೆ. ಅರ್ಥಾತ್ ಆತ್ಮಾಮೆ ಜೋ ಸತೋ ಪ್ರಧಾನ ಶಕ್ತಿತಿ ವಾ ತಮೋ ಪ್ರಧಾನ ಶಕ್ತಿ ಹೋ ಜಾತಿ ಹೇ. ಅಂದರೆ ಆತ್ಮದಲ್ಲಿ ಏನು ಸತೋ ಪ್ರಧಾನತೆಯ ಶಕ್ತಿ ಇತ್ತು ಅದು ತಮೋ ಪ್ರಧಾನ ಶಕ್ತಿ ಆಗಿಬಿಡುತ್ತದೆ. ಜೈಸೆ ಮೋಟರ್ ಕಾ ತೇಲ್ ಕಲಾಸ್ ಹೋನೇಸೆ ಮೋಟರ್ ಕಡಿ ಹೋ ಜಾತಿ ಹೇ. ಹೇಗೆ ಗಾಡಿಯಲ್ಲಿರುವ ಎಣ್ಣೆ ಅಂದರೆ ಪೆಟ್ರೋಲ್ ಖಾಲಿಯಾದ ತಕ್ಷಣ ಗಾಡಿ ನಿಂತು ಬಿಡುತ್ತದೆ. ಯಾ ಬ್ಯಾಟರಿ ಗಡಿ ಗಡಿ ಡಿಸ್ಚಾರ್ಜ್ ನಹಿ ಹೋತಿ ಹೇ ಇಸ್ಕೋ ಪೂರಾ ಟೈಮ್ ಮಿಲಾ ಹುವಾ ಹೇ. ಆದರೆ ಆತ್ಮ ಅನ್ನುವ ಬ್ಯಾಟರಿ ಗಳಿಗೆ ಗಳಿಗೆಗೂ ಡಿಸ್ಚಾರ್ಜ್ ಆಗುವುದಿಲ್ಲ. ಆತ್ಮ ಅನ್ನುವ ಬ್ಯಾಟರಿಗೆ ಡಿಸ್ಚಾರ್ಜ್ ಆಗಲು ಸಂಪೂರ್ಣ ಸಮಯ ಬೇಕಾಗುತ್ತದೆ. ಕಲಿಯುಗ್ ಅಂತ್ಮೆ ಬ್ಯಾಟರಿ ಟಂಡಿ ಹೋ ಜಾತಿ ಹೇ. ಕಲಿಯುಗದ ಅಂತಿಮ ಸಮಯ ಬಂದಾಗ ಆತ್ಮ ಅನ್ನುವ ಬ್ಯಾಟರಿ ತಣ್ಣಗಾಗಿ ಬಿಡುತ್ತದೆ. ಪಹಲೆ ಜೋ ಸತೋ ಪ್ರಧಾನ ವಿಶ್ವಕ್ಕೆ ಮಾಲಿಕ್ತೆ ಅಭಿ ತಮೋ ಪ್ರಧಾನ ಹೇತೋ ತಾಕತ್ ಕಮ್ ಹೋಗಯಿ ಹೇ. ಮೊದಲು ನೀವು ಸತೋ ಪ್ರಧಾನರು ವಿಶ್ವಕ್ಕೆ ಮಾಲೀಕರು ಆಗಿದ್ದೀರಿ, ಈಗ ತಮೋ ಪ್ರಧಾನರಾಗಿದ್ದೀರಾ ಅಂದ ಮೇಲೆ ಶಕ್ತಿ ಕಡಿಮೆ ಆಗಿದೆ. ಶಕ್ತಿ ನಹಿ ರಯಿ ಹೇ, ಈಗ ಆತ್ಮದಲ್ಲಿ ಆ ಶಕ್ತಿ ಇಲ್ಲ. ವರ್ತ್ ನಾಟ್ ಪೆನಿ ಬನ್ ಜಾತೆ ಹೇ, ಒಂದು ಪೈಸೆಗೂ ಬೆಲೆ ಇಲ್ಲದವರು ಆಗಿಬಿಟ್ಟಿದ್ದೀರಾ. ಭಾರತ್ ಮೇ ದೇವಿ ದೇವತಾ ಧರ್ಮತಾ ತೋ ವರ್ತ್ ಪೌಂಡ್ ತೇ. ಭಾರತದಲ್ಲಿ ಯಾವಾಗ ದೇವತಾ ಧರ್ಮ ಇತ್ತು ಆಗ ದೇವತೆಗಳು ಬೆಲೆ ಬಾಳುವಂತವರು ಆಗಿದ್ದರು. ರಿಲಿಜಿಯನ್ ಈಸ್ ಮೈಟ್ ಕಹ ಜಾತಾ ಹೇ, ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳುತ್ತಾರೆ. ದೇವತಾ ಧರ್ಮ ಮೇ ತಾಕತ್ ಹೇ, ದೇವತಾ ಧರ್ಮದಲ್ಲಿ ಶಕ್ತಿ ಇದೆ. ವಿಶ್ವಕ್ಕೆ ಮಾಲಿಕ್ ಹೇ, ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗಿದ್ದರು. ಕ್ಯಾ ತಾಕತ್ತಿ, ದೇವತೆಗಳಲ್ಲಿ ಅಂತಹ ಯಾವ ಶಕ್ತಿ ಇತ್ತು. ಕೊಯಿ ಲಡ್ನೆ ಆದಿ ಕಿ ತಾಕತ್ ನಹೀತಿ, ದೇವತೆಗಳಲ್ಲಿ ಹಿಂಸಕ ಯುದ್ಧವನ್ನು ಮಾಡುವಂತಹ ಶಕ್ತಿ ಇರಲಿಲ್ಲ. ತಾಕತ್ ಮಿಲ್ತಿ ಹೇ ಸರ್ವಶಕ್ತಿಮಾನ್ ಬಾಪ್ಸಿ, ಶಕ್ತಿ ಸಿಗುವುದೇ ಸರ್ವಶಕ್ತಿವಂತ ತಂದೆಯಿಂದ. ತಾಕತ್ ಕ್ಯಾ ಚೀಸ್ ಹೇ, ಶಕ್ತಿ ಅಂದರೆ ಏನು. ಬಾಪ್ ಸಮಜಾತೆ ಹೇ ಮೀಟೆ ಮೀಟೆ ಬಚ್ಚೋ ತುಮಾರಿ ಆತ್ಮ ಸತೋ ಪ್ರಧಾಂತಿ ಅಪ್ ತಮೋ ಪ್ರಧಾನ ಹೇ. ತಂದೆ ತಿಳಿಸುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ಆತ್ಮರಾದ ನೀವು ಸತೋ ಪ್ರಧಾನ ಆಗಿದ್ದೀರಿ, ಈಗ ನೀವೇ ತಮೋ ಪ್ರಧಾನ ಆಗಿದ್ದೀರಾ. ವಿಶ್ವಕ್ಕೆ ಮಾಲಿಕ್ಕೆ ಬದಲೆ ವಿಶ್ವಕ್ಕೆ ಗುಲಾಂ ಬನ್ ಗಯೇ ಹೋ. ತಮೋ ಪ್ರಧಾನ ಆಗಿರುವ ಕಾರಣ ವಿಶ್ವಕ್ಕೆ ಮಾಲೀಕರಾಗಿ ಇರುವುದರ ಬದಲು ವಿಶ್ವಕ್ಕೆ ಗುಲಾಮರಾಗಿ ಬಿಟ್ಟಿದ್ದೀರಾ. ಬಾಪ್ ಸಮಜಾತೆ ಹೇ ಯಾ ಪಾಂಚ್ ವಿಕಾರೂಪಿ ರಾವಣ್ ತುಮಾರಿ ಸಾರಿ ತಾಕತ್ ಚೀನ್ ಲೇತೆ ಹೇ. ತಂದೆ ತಿಳಿಸುತ್ತಿದ್ದಾರೆ, ಈ ಪಂಚ ವಿಕಾರ ಅನ್ನುವ ರಾವಣ ನಿಮ್ಮಲ್ಲಿರುವ ಸಂಪೂರ್ಣ ಶಕ್ತಿಯನ್ನು ಸಮಾಪ್ತಿ ಮಾಡಿಬಿಟ್ಟಿದ್ದಾನೆ. ಇಸಿಲಿಯೇ ಭಾರತವಾಸಿ ಕಂಗಾಲ್ ಬಂದ್ ಪಡೆ ಹೇ, ಆದ್ದರಿಂದ ಭಾರತವಾಸಿಗಳು ಕಂಗಾಲ್ ಆಗಿದ್ದಾರೆ. ಐಸೆ ಮತ್ ಸಮಜೋ ಸೈನ್ಸ್ ವಾಲೋಮೆ ಬಹುತ್ ತಾಕತ್ ಹೇ ವಾ ತಾಕತ್ ನಯೇ ಹೇ. ವಿಜ್ಞಾನಿಗಳಲ್ಲಿ ಬಹಳಷ್ಟು ಶಕ್ತಿ ಇದೆ ಎಂದು ತಿಳಿದುಕೊಳ್ಳಬೇಡಿ. ವಿಜ್ಞಾನಿಗಳ ಬಳಿ ಇರುವ ಶಕ್ತಿಗೆ ಶಕ್ತಿ ಎಂದು ಕರೆಯುವುದಿಲ್ಲ. ಯಾ ರುಹಾನಿ ತಾಕತ್ ಹೇ, ನಿಮ್ಮ ಬಳಿ ಇರುವಂತದ್ದು ಆತ್ಮಿಕ ಶಕ್ತಿಯಾಗಿದೆ. ಜೋ ಸರ್ವಶಕ್ತಿಮಾನ್ ಬಾಪ್ ಸೇ ಯೋಗ ಲಗಾನೆ ಸೇ ಮಿಲ್ತಿ ಹೇ. ಈ ಆತ್ಮಿಕ ಶಕ್ತಿ ಸರ್ವಶಕ್ತಿವಂತ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡಿದಾಗ ನಮಗೆ ಪ್ರಾಪ್ತಿಯಾಗುತ್ತದೆ. ಸೈನ್ಸ್ ಔರ್ ಸೈಲೆನ್ಸ್ ಕಿ ಇಸ್ ಸಮಯ ಜೈಸೆ ಲಡಾಯಿ ಹೇ.
ಈ ಸಮಯದಲ್ಲಿ ವಿಜ್ಞಾನದ ಶಕ್ತಿ ಮತ್ತು ಶಾಂತಿಯ ಶಕ್ತಿಯ ಮಧ್ಯದಲ್ಲಿ ಜಗಳ ನಡೆಯುತ್ತಾ ಇದೆ. ತುಮ್ ಸೈಲೆನ್ಸ್ ಮೇ ಜಾತೆ ಹೋ ಉಸ್ಕಾ ತುಮ್ಕೋ ಬಲ್ ಮಿಲ್ ರಹಾ ಹೈ. ನೀವೀಗ ಶಾಂತಿಯಲ್ಲಿ ಸ್ಥಿತ ಆಗುತ್ತಿದ್ದೀರಾ. ಶಾಂತಿಯ ಮೂಲಕ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತಾ ಇದೆ. ಸೈಲೆನ್ಸ್ ಕಾ ಬಲ್ ಲೇಕರ್ ತುಮ್ ಸೈಲೆನ್ಸ್ ದುನಿಯಾ ಮೇ ಚಲೇ ಜಾಯಿಂಗೆ. ಶಾಂತಿಯ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ನೀವು ಶಾಂತಿಯ ಜಗತ್ತಿಗೆ ಹೋಗಿ ಬಿಡುತ್ತೀರಾ. ಬಾಪ್ ಕೋ ಯಾದ ಕರ್ ಅಪ್ನೇ ಕೋ ಶರೀರ್ ಸೇ ಡಿಟ್ಯಾಚ್ ಕರ್ ದೇತೆ ಹೋ. ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ನಿಮ್ಮನ್ನು ನೀವೀಗ ಶರೀರದಿಂದ ಭಿನ್ನ ಮಾಡಿಕೊಳ್ಳುತ್ತಿದ್ದೀರಾ, ಅಶರೀರಿಗಳಾಗುತ್ತಿದ್ದೀರಾ. ಭಕ್ತಿ ಮಾರ್ಗ ಮೇ ಭಗವಾನ್ ಕೇ ಪಾಸ್ ಜಾನೇ ಕೆ ಲಿಯೇ ತುಮ್ನೆ ಬಹುತ್ ಮಾತಾ ಮಾರಾ ಹೇ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ನೀವು ಬಹಳಷ್ಟು ತಲೆಯನ್ನು ಚಚ್ಚಿಕೊಂಡಿದ್ದೀರಾ. ಪರಂತು ಸರ್ವವ್ಯಾಪಿ ಕಹನೆ ಕೇ ಕಾರಣ ರಾಸ್ತಾ ಮಿಲ್ತಾ ಹಿ ನಯೀ ಹೇ. ಆದರೆ ಭಕ್ತಿಯಲ್ಲಿ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ಅಲ್ಲಿ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳುವ ಮಾರ್ಗ ಸಿಗಲೇ ಇಲ್ಲ. ತಮೋ ಪ್ರಧಾನ್ ಬನ್ ಗಯೇ. ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನ ಆಗಿ ಬಿಟ್ಟಿದ್ದೀರಾ. ತೋ ಯಾ ಪಡಾಯಿ ಹೇ ಪಡಾಯಿ ಕೋ ಶಕ್ತಿ ನಹಿ ಕಹೇಂಗೆ. ಇದು ಶಿಕ್ಷಣ ಆಗಿದೆ. ಶಿಕ್ಷಣಕ್ಕೆ ಶಕ್ತಿ ಎಂದು ಕರೆಯುವುದಿಲ್ಲ. ಬಾಪ್ ಕಹತೆ ಹೇ ಪಹಲೆ ತೋ ಪವಿತ್ರ ಬನೋ ಔರ್ ಫಿರ್ ಸೃಷ್ಟಿ ಚಕ್ರ ಕೈಸೆ ಫಿರ್ತಾ ಹೇ ಉಸ್ಕಿ ನಾಲೆಜ್ ಸಮಜು. ತಂದೆ ತಿಳಿಸುತ್ತಿದ್ದಾರೆ, ಮೊಟ್ಟ ಮೊದಲು ನೀವು ಪವಿತ್ರರಾಗಿ ಮತ್ತು ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ತಿಳಿದುಕೊಳ್ಳಿ. ನಾಲೆಜ್ ಫುಲ್ ತೋ ಬಾಪು ಹಿ ಹೇ ಇಸ್ಮೇ ಶಕ್ತಿ ಕಿ ಬಾತ್ ನಹಿ. ಜ್ಞಾನದ ಸಾಗರ ಒಬ್ಬ ತಂದೆ ಆಗಿದ್ದಾರೆ. ಈ ಜ್ಞಾನದಲ್ಲಿ ಶಕ್ತಿಯ ಮಾತಿಲ್ಲ. ಬಚ್ಚೊಂಕೋ ಯಾ ಪತಾ ನಯಿ ಹೇ ಕಿ ಸೃಷ್ಟಿ ಚಕ್ರ ಕೈಸೆ ಫಿರ್ತಾ ಹೇ. ಹಮ್ ಆಕ್ಟರ್ಸ್ ಪಾತ್ರಧಾರಿ ಹೇ ನಾ. ಮಕ್ಕಳಿಗೆ ಇದು ಕೂಡ ಗೊತ್ತಿಲ್ಲ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂದು. ಆತ್ಮರಾದ ನೀವು ಪಾತ್ರಧಾರಿಗಳಾಗಿದ್ದೀರಾ. ಯಾ ಬೇಹದ್ ಕಾ ಡ್ರಾಮಾ ಹೇ ಇದು ಬೇಹದ್ದಿನ ನಾಟಕ ಆಗಿದೆ. ಹಾಗೆ ಮನುಷ್ಯೋಂಕಾ ನಾಟಕ ಚಲ್ತಾತ ಉಸ್ಮೇ ಅದ್ಲಿ ಬದ್ಲಿ ಹೋ ಸಕ್ತಿ ಹೇ. ಮೊದಲು ಮನುಷ್ಯರು ಸ್ಟೇಜ್ನ ಮೇಲೆ ನಿಂತು ನಾಟಕವನ್ನು ಮಾಡುತ್ತಿದ್ದರು. ಅಲ್ಲಿ ಪಾತ್ರಧಾರಿಗಳನ್ನು ಚೇಂಜ್ ಮಾಡಬಹುದಿತ್ತು. ಅಬೀತೋ ಫಿರ್ ಬೈಸ್ಕೋಪ್ ಬನೇ ಹೇ ಈಗ ಫಿಲಂಗಳ ನಿರ್ಮಾಣ ಆಗಿದೆ. ಬಾಪ್ ಕೋಬಿ ಬೈಸ್ಕೋಪ್ ಕಾ ಮಿಸಾಲ್ ದೇ ಸಮಜಾನ ಸಹಜ್ ಹೋತಾ ಹೇ. ಸಿನಿಮಾದ ಬಗ್ಗೆ ಉದಾಹರಣೆಯನ್ನು ಕೊಟ್ಟು ಹೇಳಲು ತಂದೆಗೂ ಕೂಡ ಸಹಜ ಆಗುತ್ತದೆ. ವಾ ಛೋಟಾ ಬೈಸ್ಕೋಪ್ ಯಾ ಹೇ ಬಡಾ. ಅಲ್ಲಿ ನಾವು ನೋಡುವಂತಹ ಸಿನಿಮಾ ಅದು ಸಣ್ಣದಾದಂತಹ ಸಿನಿಮಾ, 3 ಗಂಟೆಯ ಸಿನಿಮಾ. ಇದು ಬಹಳ ದೊಡ್ಡ ಫಿಲಂ ಆಗಿದೆ. ನಾಟಕ ಮೇ ಆಕ್ಟರ್ಸ್ ಆದಿ ಕೋ ಚೇಂಜ್ ಕರ್ ಸಕ್ತೆ ಯಾ ತೋ ಅನಾದಿ ಡ್ರಾಮಾ. ನಾಟಕದಲ್ಲಿ ಪಾತ್ರಧಾರಿಗಳನ್ನು ಚೇಂಜ್ ಮಾಡಬಹುದು, ಆದರೆ ಇದು ಅನಾದಿ ನಾಟಕ ಆಗಿದೆ. ಏಕ್ ಬಾರ್ ಜೋ ಶೂಟ್ ಹುವಾ ಹೇ ವಾ ಫಿರ್ ಬದಲ್ ನಹಿ ಸಕ್ತ. ಒಂದು ಬಾರಿ ಶೂಟಿಂಗ್ ಆಗಿಬಿಟ್ಟರೆ ಅದನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ಯಾ ಸಾರಿ ದುನಿಯಾ ಬೇಹದ್ ಕಾ ಬೈಸ್ಕೋಪ್ ಹೇ ಇಡೀ ಜಗತ್ತೇ ಬೇಹದ್ದಿನ ಸಿನಿಮಾ ಆಗಿದೆ. ಶಕ್ತಿ ಕಿ ಕೋಯಿ ಬಾತ್ ಹಿ ನಹಿ ಇದು ಶಿಕ್ಷಣ, ಇಲ್ಲಿ ಶಕ್ತಿಯ ಮಾತಿಲ್ಲ. ಅಂಬಾಕೋ ಶಕ್ತಿ ಕಹತ್ತೆ ಪರಂತು ಫಿರ್ಬಿ ನಾಮ್ ತೋ ಹೇ ನಾ. ಜಗದಂಬೆಗೆ ಶಕ್ತಿ ಎಂದು ಕರೆಯುತ್ತಾರೆ, ಆದರೂ ಕೂಡ ಅವರಿಗೆ ಜಗದಂಬೆ ಅನ್ನುವ ಹೆಸರಿದೆ ತಾನೆ. ಉನ್ಕೋ ಅಂಬಾ ಕ್ಯೂ ಕಹತ್ತೆ ಕ್ಯಾ ಕರ್ಕೆ ಗಯಿ ಹೇ. ಜಗದಂಬೆಗೆ ಜಗದಂಬೆ ಎಂದು ಏಕೆ ಕರೆಯುತ್ತಾರೆ, ಅವರು ಅಂತಹ ಯಾವ ಕಾರ್ಯವನ್ನು ಮಾಡಿ ಹೋಗಿದ್ದಾರೆ. ಅಭಿ ತುಮ್ ಸಮಜ್ತೆ ಹೋಕಿ ಊಂಚ್ತೆ ಊಂಚ್ ಹೇ ಅಂಬಾ ಔರ್ ಲಕ್ಷ್ಮಿ. ಈಗ ನಿಮಗೆ ಗೊತ್ತಿದೆ ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಜಗದಂಬೆ ಮತ್ತು ಲಕ್ಷ್ಮಿ ಆಗಿದ್ದಾರೆ. ಅಂಬಾ ಹಿ ಫಿರ್ ಲಕ್ಷ್ಮಿ ಬಂತಿ ಹೇ ಜಗದಂಬೆ ಪುನಃ ಲಕ್ಷ್ಮಿ ಆಗುತ್ತಾರೆ. ಯಾಭಿ ತುಮ್ ಬಚ್ಚೆ ಹಿ ಸಮಜ್ತೆ ಹೋ ಈ ಮಾತನ್ನು ಮಕ್ಕಳಾದ ನೀವು ಮಾತ್ರ ತಿಳಿದುಕೊಂಡಿದ್ದೀರಾ. ತುಮ್ ನಾಲೆಜ್ ಫುಲ್ ಬಿ ಬಂತೆ ಹೋ ಅವ್ರ ತುಮಕೋ ಪವಿತ್ರತಾ ಬಿ ಸಿಕ್ಲಾತೆ. ನೀವೀಗ ಜ್ಞಾನ ಸ್ವರೂಪರಾಗುತ್ತಿದ್ದೀರಾ ಮತ್ತು ಪರಮಾತ್ಮ ತಂದೆ ನಿಮಗೆ ಪವಿತ್ರತೆಯನ್ನು ಕಲಿಸುತ್ತಿದ್ದಾರೆ. ವಾ ಪವಿತ್ರತಾ ಆದಾ ಕಲ್ಪ ಚಲ್ತಿ ಹೇ ಈಗ ನೀವೇನು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅದು ಅರ್ಧಾ ಕಲ್ಪದವರೆಗೂ ಇರುತ್ತದೆ. ಫಿರ್ ಬಾಪ್ ಹಿ ಆಕರ್ ಪವಿತ್ರತಾ ಕಾ ರಾಸ್ತಾ ಬತಾತೆ ಹೇ
ಪುನಃ ಪರಮಾತ್ಮ ತಂದೆ ಬಂದು ಪವಿತ್ರತೆಯ ಮಾರ್ಗವನ್ನು ತೋರಿಸುತ್ತಾರೆ. ಉನ್ಕೋ ಬುಲಾತೆ ಹಿ ಇಸ್ ಸಮಯ ಕೆಲಿಯೇ ಹೈ ಕಿ ಆಕರ್ ರಾಸ್ತಾ ಬತಾವು ಔರ್ ಫಿರ್ ಗೈಡ್ ಬಿ ಬನು. ನೀವು ಪರಮಾತ್ಮ ತಂದೆಯನ್ನು ಈ ಸಮಯದಲ್ಲೇ ಕರೆದಿದ್ದೀರಾ, ಬಂದು ನಮಗೆ ಮಾರ್ಗ ತೋರಿಸು, ನಮ್ಮ ಮಾರ್ಗದರ್ಶಕ ಆಗು ಎಂದು ಕರೆದಿದ್ದೀರಾ. ವಾಹೇ ಪರಮಾತ್ಮ ಸುಪ್ರೀಂ ಕಿ ಪಡಾಯಿ ಸೆ ಆತ್ಮ ಸುಪ್ರೀಂ ಬಂತಿ ಹೈ. ಪರಮಾತ್ಮ ತಂದೆ ಪರಮಾತ್ಮ ಆಗಿದ್ದಾರೆ. ಶ್ರೇಷ್ಠ ತಂದೆಯ ಶಿಕ್ಷಣದಿಂದ ಆತ್ಮ ಕೂಡ ಶ್ರೇಷ್ಠ ಆಗುತ್ತದೆ. ಸುಪ್ರೀಂ ಪವಿತ್ರಕೋ ಕಹ ಜಾತಾ ಹೈ, ಶ್ರೇಷ್ಠ ಎಂದು ಪವಿತ್ರರಿಗೆ ಕರೆಯಲಾಗುತ್ತದೆ. ಅಭೀತೋ ಪತಿತ್ ಹೋ, ಈಗ ನೀವು ಪತಿತರಾಗಿದ್ದೀರಾ. ಬಾಪ್ತೋ ಎವ್ವರ್ ಪಾವನ ಹೈ, ಫರಕ್ ಹೈ ನಾ, ಪರಮಾತ್ಮ ತಂದೆ ಸದಾ ಪಾವನ ಆಗಿದ್ದಾರೆ. ಪತಿತರಿಗೂ ಮತ್ತು ಪಾವನರಿಗೂ ವ್ಯತ್ಯಾಸ ಇದೆ ತಾನೆ. ವಾ ಎವ್ವರ್ ಪಾವನ ಹಿ ಜಬ್ ಆಕರ್ ಸಬ್ಕೋ ವರ್ಸಾದೆ ಔರ್ ಸಿಕ್ಲಾಯೆ. ಸದಾ ಪಾವನ ಇರುವಂತಹ ಪರಮ ಪವಿತ್ರ ಆದಂತಹ ತಂದೆ ಬಂದು ಯಾವಾಗ ಪವಿತ್ರತೆಯ ಬಗ್ಗೆ ಕಲಿಸುತ್ತಾರೋ ಆಗ ನಾವು ಪಾವನ ಆಗುತ್ತೇವೆ ಮತ್ತು ತಂದೆ ಎಲ್ಲರಿಗೂ ಆಸ್ತಿಯನ್ನು ಕೊಡುತ್ತಾರೆ. ಇಸ್ಮೇ ಖುದ್ ಆಕರ್ ಬತ್ಲಾತೆ ಹೇ ಕಿ ಮೈ ತುಮಾರಾ ಬಾಪ್ ಹೂ, ಮುಜೆ ರತ್ತೋ ಜರೂರ್ ಚಾಹಿಯೇ, ನಹೀ ತೋ ಆತ್ಮ ಬೋಲೆ ಕೇಸೆ. ಬ್ರಹ್ಮನ ಶರೀರದಲ್ಲಿ ಪರಮಾತ್ಮ ತಂದೆ ಸ್ವಯಂ ಬಂದು ತಿಳಿಸುತ್ತಿದ್ದಾರೆ, ನಾನು ನಿಮ್ಮ ತಂದೆಯಾಗಿದ್ದೇನೆ, ನನಗೂ ಕೂಡ ರಥ ಬೇಕು, ಇಲ್ಲದಿದ್ದರೆ ಆತ್ಮ ಹೇಗೆ ಮಾತನಾಡಲು ಸಾಧ್ಯ. ರಥ್ ಬಿ ಮಶೂರ್ ಹೇ ಗಾತೆ ಹೇ ಭಾಗ್ಯಶಾಲಿ ರಥ್, ಬ್ರಹ್ಮನ ರಥ ಪ್ರಸಿದ್ಧ ಆಗಿದೆ, ಈ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಗಾಯನ ಮಾಡಲಾಗುತ್ತದೆ. ತೋ ಭಾಗ್ಯಶಾಲಿ ರಥ ಹೇ ಮನುಷ್ಯಕ ಗೋಡೆ ಗಾಡಿ ಕಿ ಬಾತ್ ನಯಿ, ಮನುಷ್ಯರ ರಥ ಭಾಗ್ಯಶಾಲಿ ರಥ ಆಗಿದೆ. ಇಲ್ಲಿ ಕುದುರೆಯ ಗಾಡಿಯ ಮಾತಿಲ್ಲ. ಮನುಷ್ಯಕಾಹಿ ರಥ ಚಾಹಿಯೇ ಜೋ ಮನುಷ್ಯಂಕೋ ಬೈಟ್ ಸಂಜಾಯೆ. ಪರಮಾತ್ಮ ತಂದೆಗೆ ಮನುಷ್ಯ ರಥವೇ ಬೇಕು, ಏಕೆಂದರೆ ಪರಮಾತ್ಮ ತಂದೆ ಮನುಷ್ಯರಿಗೆ ಕುಳಿತು ಜ್ಞಾನವನ್ನು ತಿಳಿಸಬೇಕಾಗಿದೆ. ಉನ್ನೋನೆ ಫಿರ್ ಗೋಡೆ ಗಾಡಿ ಬೈಟ್ ದಿಕ್ಕಾದಿ ಹೇ, ಜಗತ್ತಿನವರು ಕುದುರೆಯ ರಥವನ್ನು ತೋರಿಸಿಬಿಟ್ಟಿದ್ದಾರೆ. ಭಾಗ್ಯಶಾಲಿ ರಥ ಮನುಷ್ಯಂಕೋ ಕಹ ಜಾತಾ ಹೇ, ಮನುಷ್ಯರ ರಥಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯಲಾಗುತ್ತದೆ. ಯಹಾ ತೋ ಕೋಯಿ ಕೋಯಿ ಜಾನ್ವರ್ ಕಿ ಬಿ ಬಹುತ್ ಅಚ್ಚಿ ಸೇವಾ ಹೋತಿ ಹೇ ಜೋ ಮನುಷ್ಯೋ ಕಿ ಬಿ ನಹಿ ಹೋತಿ. ಈ ಕಲಿಯುಗಿ ಜಗತ್ತಿನಲ್ಲಿ ಕೆಲವು ಪ್ರಾಣಿಗಳಿಗೆ ಬಹಳ ಚೆನ್ನಾಗಿ ಸೇವೆ ಮಾಡುತ್ತಾರೆ, ಅಷ್ಟು ಸೇವೆಯನ್ನು ಮನುಷ್ಯರಿಗೂ ಕೂಡ ಮಾಡುವುದಿಲ್ಲ. ಕುತ್ತೆ ಕೋ ಬಿ ಕಿತ್ನಾ ಪ್ಯಾರ್ ಕರ್ತೆ, ಗೋಡೆ ಗಾಯ್ ಕೋ ಬಿ ಪ್ಯಾರ್ ಕರ್ತೆ, ನಾಯಿಯನ್ನು ಎಷ್ಟೊಂದು ಪ್ರೀತಿ ಮಾಡುತ್ತಾರೆ, ಕುದುರೆ ಆಕಳನ್ನೂ ಕೂಡ ಪ್ರೀತಿ ಮಾಡುತ್ತಾರೆ. ಕುತ್ತೋಂಕಿ ಎಕ್ಸಿಬಿಷನ್ ಲಗ್ತಿ ಹೇ, ನಾಯಿಗಳ ಎಕ್ಸಿಬಿಷನ್ ನಡೆಯುತ್ತದೆ. ಯಾ ಸಬ್ ವಾಹ ಹೋತೆ ನಹಿ, ಈ ರೀತಿ ನಾಯಿಗಳೆಲ್ಲ ಸತ್ಯಯುಗದಲ್ಲಿ ಇರುವುದಿಲ್ಲ. ಲಕ್ಷ್ಮೀ ನಾರಾಯಣ್ ಕುತ್ತೆ ಕೋ ಪಲ್ತೆ ಹೋಂಗೆ ಕ್ಯಾ, ಲಕ್ಷ್ಮೀ ನಾರಾಯಣರು ನಾಯಿಯನ್ನು ಸಾಕುತ್ತಾರೇನು, ಇಲ್ಲ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋಕಿ ಇಸ್ ಸಮಯಕ್ಕೆ ಮನುಷ್ಯ ಸಬ್ ತಮೋ ಪ್ರಧಾನ್ ಬುದ್ಧಿ ಹೇ, ಉನೆ ಸತೋ ಪ್ರಧಾನ್ ಬನಾನಾ ಹೇ, ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಮನುಷ್ಯರ ಬುದ್ಧಿ ತಮೋ ಪ್ರಧಾನ ಬುದ್ಧಿಯಾಗಿದೆ, ಅವರನ್ನು ಪುನಃ ಸತೋ ಪ್ರಧಾನ ಮಾಡಬೇಕು. ವಹಾತೋ ಗೋಡೆ ಆದಿ ಐಸೆ ನಹಿ ಹೋತೆ ಜೋ ಮನುಷ್ಯ ಕೋಯಿ ಉನ್ಕಿ ಸೇವಾ ಕರೆ. ಸತ್ಯುಗದಲ್ಲಿ ಮನುಷ್ಯರು ಕುದುರೆಗಳ ಸೇವೆಯನ್ನು ಮಾಡುವುದಿಲ್ಲ, ಸೇವೆಯನ್ನು ಮಾಡಿಸಿಕೊಳ್ಳುವಂತಹ ಕುದುರೆಗಳು ಅಲ್ಲಿರುವುದಿಲ್ಲ. ತೋ ಬಾಪ್ ಸಂಜಾತೆ ತುಮಾರಿ ಹಾಲತ್ತೇಕೋ ಕ್ಯಾ ಹೋಗಯಿ ಹೇ, ತಂದೆ ತಿಳಿಸುತ್ತಿದ್ದಾರೆ ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ ನೋಡಿ, ರಾವಣ್ಣೆ ಯಾ ಹಾಲತ್ ಕರ್ದಿ ಹೇ ಯಾ ತುಮಾರಾ ದುಶ್ಮನ್ ಹೇ, ರಾವಣ ನಿಮಗೆ ಇಂತಹ ಸ್ಥಿತಿಯನ್ನು ತಂದಿದ್ದಾನೆ, ಏಕೆಂದರೆ ರಾವಣ ನಿಮ್ಮ ಶತ್ರು ಆಗಿದ್ದಾರೆ. ಪರಂತು ತುಮ್ಕೋ ಪತಾ ನಯಿ ಹೇ ಕಿ ಇಸ್ ದುಶ್ಮನ್ ಕಾ ಜನ್ಮ ಕಬ್ ಹೋತಾ ಹೇ, ಆದರೆ ಈ ರಾವಣ ಅನ್ನುವ ಶತ್ರುವಿನ ಜನ್ಮ ಯಾವಾಗ ಆಗುತ್ತದೆ ಅನ್ನುವುದು ನಿಮಗೆ ಗೊತ್ತಿಲ್ಲ. ಶಿವಕ್ಕೆ ಜನ್ಮ ಕಾಬಿ ಪತಾ ನಯಿ ಹೇ ತೋ ರಾವಣ್ಕೆ ಜನ್ಮ ಕಾಬಿ ಪತಾ ನಯಿ ಹೇ, ಜನರಿಗೆ ಶಿವನ ಜನ್ಮದಿನದ ಬಗ್ಗೆ ಕೂಡ ಗೊತ್ತಿಲ್ಲ, ರಾವಣನ ಜನ್ಮದಿನದ ಬಗ್ಗೆ ಕೂಡ ಗೊತ್ತಿಲ್ಲ. ಬಾಪ್ ಬತ್ಲಾತೆ ಹೇ ತ್ರೇತಾಕ ಅಂತ್ ಅವ್ರ ದ್ವಾಪರ್ಕೆ ಆದಿಮೆ ರಾವಣ್ ಆತೆ ಹೇ, ಪರಮಾತ್ಮ ತಂದೆ ತಿಳಿಸುತ್ತಾರೆ ತ್ರೇತಾಯುಗದ ಅಂತ್ಯ ಮತ್ತು ದ್ವಾಪರದ ಆದಿಯಲ್ಲಿ ರಾವಣ ಬರುತ್ತಾರೆ. ಉನ್ಕೋ ದಶೀಶ್ ಕ್ಯೂ ದಿಯೇ ಹೇ, ರಾವಣನಿಗೆ
ಏಕೆ 10 ತಲೆಯನ್ನು ತೋರಿಸಿದ್ದಾರೆ? ಹರ್ ವರ್ಷ ಕ್ಯೂ ಜಲಾತೆ, ಪ್ರತಿ ವರ್ಷ ರಾವಣನನ್ನು ಏಕೆ ಸುಡುತ್ತಾರೆ? ಯಾಭಿ ಕೋಯಿ ಜಾನ್ತೆ ನಹಿ, ಈ ಮಾತು ಕೂಡ ಯಾರಿಗೂ ಗೊತ್ತಿಲ್ಲ. ಅಭಿ ತುಮ್ ಮನುಷ್ಯ ಸೇ ದೇವತಾ ಬನ್ನೆ ಕೆಲಿಯೇ ಪಡ್ತೆ ಹೋ, ಜೋ ಪಡ್ತೆ ನಹಿ ವಾ ದೇವತಾ ಬನ್ನಾ ಸಕೆ. ಈಗ ನೀವು ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಓದುತ್ತಿದ್ದೀರಾ. ಯಾರು ಓದುವುದಿಲ್ಲವೋ ಅವರು ದೇವತೆಗಳಾಗುವುದಿಲ್ಲ. ವಾ ಫಿರ್ ಆಯಂಗೆ ತಬ್ ಜಬ್ ರಾವಣ್ ರಾಜ್ಯ ಶುರು ಹೋಗ. ಯಾರು ದೇವತೆಗಳಾಗುವುದಿಲ್ಲವೋ ಅವರು ರಾವಣ ರಾಜ್ಯ ಪ್ರಾರಂಭ ಆದಾಗ ಈ ಸೃಷ್ಟಿಗೆ ಬರುತ್ತಾರೆ. ಅಭಿ ತುಮ್ ಜಾನ್ತೆ ಹೋ ಹಮ್ ದೇವತಾ ಧರ್ಮ ಕೇತೆ ಅಬ್ ಫಿರ್ ಸ್ಯಾಂಪ್ಲಿಂಗ್ ಲಗ್ ರಹಾ ಹೇ, ಈಗ ನಿಮಗೆ ಗೊತ್ತಿದೆ ನಾವು ದೇವತಾ ಧರ್ಮದ ಆತ್ಮರಾಗಿದ್ದೆವು. ಈಗ ಪುನಃ ದೇವತಾ ಧರ್ಮದ ಕಸಿಯನ್ನು ಮಾಡಲಾಗುತ್ತಿದೆ. ಬಾಪ್ ಕಹತ್ತೆ ಮೇ ಹರ್ 5000 ವರ್ಷ ಬಾದ್ ತುಮ್ಕೋ ಆಕರ್ ಐಸಾ ಪಡಾತಾ ಹೂ. ತಂದೆ ತಿಳಿಸುತ್ತಾರೆ, ನಾನು ಪ್ರತಿ 5000 ವರ್ಷದ ನಂತರ ಬಂದು ನಿಮಗೆ ಈ ರೀತಿ ಶಿಕ್ಷಣವನ್ನು ಓದಿಸುತ್ತೇನೆ. ಇಸ್ ಸಮಯ ಸಾರೇ ಸೃಷ್ಟಿ ಕಾ ಜಾಡ್ ಪುರಾನಾ ಹೇ, ಈ ಸಮಯದಲ್ಲಿ ಇಡೀ ಸೃಷ್ಟಿ ಅನ್ನುವ ವೃಕ್ಷ ಹಳೆಯದಾಗಿ ಬಿಟ್ಟಿದೆ. ನಯಾ ಜಪ್ತಾತೋ ಏಕ ಹಿ ದೇವತಾ ಧರ್ಮತ ಫಿರ್ ಧೀರೆ ಧೀರೆ ನೀಚೆ ಉತರ್ತೆ. ಯಾವಾಗ ಜಗತ್ತು ಹೊಸದಾಗಿತ್ತು ಆಗ ಕೇವಲ ಒಂದೇ ಒಂದು ದೇವತಾ ಧರ್ಮ ಮಾತ್ರ ಇತ್ತು. ಪುನಃ ನಿಧಾನವಾಗಿ ದೇವತೆಗಳೂ ಕೂಡ ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ. ಬಾಪ್ ತುಮೆ 84 ಜನ್ಮೋಂ ಕಾ ಹಿಸಾಬ್ ಬತಾತೆ ಹೇ, ಕ್ಯೂಂಕಿ ಬಾಪ್ ನಾಲೆಜ್ಫುಲ್ ಹೇ ನಾ, ಪರಮಾತ್ಮ ತಂದೆ ನಮಗೆ 84 ಜನ್ಮದ ಲೆಕ್ಕವನ್ನು ತಿಳಿಸುತ್ತಿದ್ದಾರೆ, ಏಕೆಂದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಅಚ್ಚ ಒಳ್ಳೆಯದು, ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ತಾದಾಕ ಯಾತ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ತಾದಾ ಕೋ ಯಾತ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೆ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸೈಲೆನ್ಸ್ ಕಾ ಬಲ್ ಜಮಾ ಕರ್ನಾ ಹೇ, ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು. ಸೈಲೆನ್ಸ್ ಬಲ್ ಸೇ ಸೈಲೆನ್ಸ್ ದುನಿಯಾ ಮೇ ಜಾನಾ ಹೇ, ಶಾಂತಿಯ ಶಕ್ತಿಯಿಂದ ಶಾಂತಿಯ ಜಗತ್ತಿಗೆ ಹೋಗಬೇಕು. ಬಾಪ್ ಕಿ ಯಾದ ಸೇ ತಾಕತ್ ಲೇಕರ್ ಗುಲಾಮಿ ಸೇ ಚೂಟ್ನಾ ಹೇ ಮಾಲಿಕ್ ಬನ್ನಾ ಹೇ, ಪರಮಾತ್ಮ ತಂದೆಯ ನೆನಪಿನಿಂದ ಶಕ್ತಿಯನ್ನು ಪಡೆದುಕೊಂಡು ಗುಲಾಮತನದಿಂದ ಮುಕ್ತ ಆಗಬೇಕು, ಮಾಲೀಕರಾಗಬೇಕು. ಸೆಕೆಂಡ್ ಪಾಯಿಂಟ್, ಸುಪ್ರೀಂ ಕಿ ಪಡಾಯಿ ಪಡ್ಕರ್ ಆತ್ಮಾಕೋ ಸುಪ್ರೀಂ ಬನಾನಾ ಹೇ, ಶ್ರೇಷ್ಠ ತಂದೆಯ ಶ್ರೇಷ್ಠ ಶಿಕ್ಷಣವನ್ನು ಕಲಿತು ಆತ್ಮವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಪವಿತ್ರತಾಕೆ ಹಿ ರಾಸ್ತೆ ಪರ್ ಚಲ್ ಪವಿತ್ರ ಬನ್ಕರ್ ದೂಸರೋಂಕೋ ಬನಾನಾ ಹೇ, ಪವಿತ್ರತೆಯ ಮಾರ್ಗದಂತೆ ನಡೆದು ಪವಿತ್ರರಾಗಿ ಅನ್ಯರನ್ನೂ ಪವಿತ್ರರನ್ನಾಗಿ ಮಾಡಬೇಕು. ಗೈಡ್ ಬನ್ನಾ ಹೇ ಮಾರ್ಗದರ್ಶಕರು ಆಗಬೇಕು. ವರದಾನ್ ವಿಘ್ನಕಾರಿ ಆತ್ಮಾಕು ಶಿಕ್ಷಕ್ ಸಮಜ್ ಉನ್ಸೆ ಪಾಠ ಪಡ್ನೆ ವಾಲೆ ಅನುಭವಿ ಮೂರತ್ ಭವ, ಇಂದಿನ ವರದಾನ ಆಗಿದೆ. ವಿಘ್ನವನ್ನು ಹಾಕುವಂತಹ ಆತ್ಮರನ್ನು ಶಿಕ್ಷಕರು ಎಂದು ತಿಳಿದುಕೊಂಡು ಅವರಿಂದ ಪಾಠವನ್ನು ಕಲಿಯುವಂತಹ ಅನುಭವಿ ಮೂರ್ತಿಗಳಾಗಿ ಜೋ ಆತ್ಮಾಯ ವಿಘ್ನ ಡಾಲ್ನೆಕ್ಕೆ ನಿಮಿತ್ತ ಬಂತಿ ಹೇ ಉನೆ ವಿಘ್ನಕಾರಿ ಆತ್ಮ ನಹಿ ದೇಕು. ಯಾರೆಲ್ಲ ಆತ್ಮರು ನಿಮ್ಮ ಜೀವನದಲ್ಲಿ ವಿಘ್ನವನ್ನು ಹಾಕಲು ನಿಮಿತ್ತ ಆಗಿದ್ದಾರೋ ಅವರನ್ನು ವಿಘ್ನಕಾರಿ ಆತ್ಮ ಎಂದು ತಿಳಿದುಕೊಂಡು ನೋಡಬೇಡಿ. ಉನ್ಕೋ ಸದಾ ಪಾಠ ಪಡಾನೆ ವಾಲಿ ಆಗೇ ಬಡಾನೆ ವಾಲಿ ನಿಮಿತ್ತ ಆತ್ಮ ಸಮಜು, ಅವರನ್ನು ಸದಾ ನಮಗೆ ಪಾಠವನ್ನು ಓದಿಸುವಂತಹ ನಮ್ಮನ್ನು ಮುಂದುವರೆಸಲು ನಿಮಿತ್ತ ಆದಂತಹ ಆತ್ಮ ಎಂದು ತಿಳಿದುಕೊಳ್ಳಿ. ಅನುಭವಿ ಬನಾನೆ ವಾಲೆ ಶಿಕ್ಷಕ್ ಸಮಜು, ಯಾರು ವಿಘ್ನವನ್ನು ಹಾಕುತ್ತಾರೋ ಅವರು ನಮ್ಮನ್ನು ಅನುಭವಿಯನ್ನಾಗಿ ಮಾಡುವಂತಹ ಶಿಕ್ಷಕರಾಗಿದ್ದಾರೆ ಎಂದು ತಿಳಿದುಕೊಳ್ಳಿ. ಜಬ್ ಕಹತ್ತೆ ಹೋ ನಿಂದಾ ಕರ್ನೆ ವಾಲೆ ಮಿತ್ರ ಹೇ ತೋ ವಿಘ್ನೋಂಕೋ ಪಾಸ್ ಕರಾಕೆ ಅನುಭವಿ ಬನಾನೆ ವಾಲೆ ಶಿಕ್ಷಕ್ ಹುಯೆ. ನಿಂದಕರನ್ನು ಮಿತ್ರರು ಎಂದು ತಿಳಿದುಕೊಳ್ಳಬೇಕು ಎಂದು ನೀವು ಹೇಳುತ್ತೀರಾ, ಅಂದ ಮೇಲೆ ವಿಘ್ನವನ್ನು ಪಾರು ಮಾಡಿಸಿ ಅನುಭವಿಗಳನ್ನಾಗಿ ಮಾಡುವಂತವರು ನಮ್ಮ ಶಿಕ್ಷಕರಾಗಿದ್ದಾರೆ. ವಿಘ್ನಕಾರಿ ಆತ್ಮಾಕು ಉಸ್ ದೃಷ್ಟಿ ಸೆ ದೇಖನೆ ಕೆ ಬಜಾಯ್ ಸದಾ ಕೆಲಿಯೆ ವಿಘ್ನೋ ಸೆ ಪಾರ್ ಕರಾನೆ ಕೆ ನಿಮಿತ್ ಅಚ್ಚಲ್ ಬನಾನೆ ಕೆ ನಿಮಿತ್ ಸಮಜೋ.
ಇವರು ವಿಘ್ನವನ್ನು ಹಾಕುವಂತಹ ಆತ್ಮರು ಅನ್ನುವ ದೃಷ್ಟಿಯಿಂದ ಅವರನ್ನು ನೋಡುವ ಬದಲು ಅವರು ವಿಘ್ನವನ್ನು ಪಾರು ಮಾಡಿಸಲು ನಿಮಿತ್ತ ಆಗಿದ್ದಾರೆ, ನಮ್ಮನ್ನು ಅಚಲರನ್ನಾಗಿ ಮಾಡಲು ನಿಮಿತ್ತ ಆಗಿದ್ದಾರೆ ಎಂದು ತಿಳಿದುಕೊಳ್ಳಿ. ಇಸ್ಸೆ ಔರ್ ಹಿ ಅನುಭವ್ ಕಿ ಅಥಾರಿಟಿ ಬಡ್ತಿ ಜಾಯೇಗಿ. ಈ ರೀತಿ ವಿಘ್ನವನ್ನು ಹಾಕುವವರನ್ನೂ ಕೂಡ ಶಿಕ್ಷಕರು ಎಂದು ತಿಳಿದುಕೊಂಡಾಗ ನಮ್ಮಲ್ಲಿ ಅನುಭವದ ಅಧಿಕಾರ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ. ಶ್ಲೋಗನ್: ಕಂಪ್ಲೇಂಟ್ ಕೆ ಫೈಲ್ ಸಮಾಪ್ತ ಕರ್ ಫೈನ್ ಔರ್ ರಿಫೈನ್ ಬನು. ಇಂದಿನ ಶ್ಲೋಗನ್ ಆಗಿದೆ. ದೂರುಗಳ ಫೈಲ್ ಅನ್ನು ಸಮಾಪ್ತಿ ಮಾಡಿ ಫೈನ್ ಆಗಿ ರಿಫೈನ್ ಆಗಿ, ಕಂಪ್ಲೇಂಟ್ಗಳ ಫೈಲ್ ಅನ್ನು ಸಮಾಪ್ತಿ ಮಾಡಿ ಫೈನ್ ಆಗಿ ಮತ್ತು ಪರಿಶುದ್ಧ ಆಗಿ. ಒಳ್ಳೆಯದು. ಓಂ ಶಾಂತಿ.